ನಮಾಮಿ ಶಂಕರ. ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 11 ಜುಲೈ 2024 ಗುರುವಾರ, ಶ್ರೀ ಕ್ರೋಧಿನಾಮ ಸಂವತ್ಸರೆ, ಉತ್ತರಾಯಣೆ, ಗ್ರೀಷ್ಮ ಋತು, ಆಷಾಢ ಮಾಸೆ, ಶುಕ್ಲಪಕ್ಷದ ಪಂಚಮೀ ತಿಥಿ, ವಾರ್ಯಾನ್ಯೋಗ, ಬಾಲವಕರಣ. ಇವತ್ತಿನ ಪಂಚಾಂಗ ಫಲ ವಿಶೇಷವಾಗಿ ದುಷ್ಟ ಮುಹೂರ್ತ, ತೊಂದರೆ ಕೊಡತಕ್ಕಂಥ ಮುಹೂರ್ತಗಳನ್ನು ನೋಡೋಣ. ಬೆಳಿಗ್ಗೆ 10:16 ಬೆಳಿಗ್ಗೆ 11:08 ಮತ್ತೆ 11:00 ಮಧ್ಯಾಹ್ನ 3:24 ಸಂಜೆ 4:16 ಇರತಕ್ಕಂಥ ಈ ಸಮಯ ಸ್ವಲ್ಪ ಎಳೆದಾಟವೇ ಜಾಗ್ರತೆ. ನಾವು ಹಾಗೆ ಮಕ್ಕಳು ಎಷ್ಟೇ ಜಾಗ್ರತೆ ತಗೊಂಡ್ರು ಕೂಡ ನಮ್ಮನ್ನು ಕರ್ಮ ಬಿಡುವುದಿಲ್ಲ. ಹೆಂಗೆ ಹೇಳ್ತಾರೆ ಅಂದರೆ, ಕೃಷ್ಣರು ಆ ಒಂದು ವನವಾಸದ ಸಂದರ್ಭದಲ್ಲಿ ಪಾಂಡವರ ಜೊತೆ ಸದಾ ಒಂದು ಸಮಾಧಾನಕ್ಕೆ ಅಲ್ಲಿ ಒಬ್ಬ ಧೌಮ್ಯ ಅಂತ ಮಹರ್ಷಿಗಳಿದ್ರು, ಧರ್ಮರಾಯರು, ಈ ಕೃಷ್ಣ, ರುಕ್ಮಿಣಿ, ಸತ್ಯಭಾಮ ಎಲ್ಲರೂ ಬರ್ತಾ ಇರ್ತಾರೆ ಆಗಾಗ. ಆದರೆ ಧರ್ಮರಾಯರು ಅಲ್ಲೊಂದು ಧೌಮ್ಯ ಅನ್ನತಕ್ಕಂಥ ಮಹರ್ಷಿಗಳ ಜೊತೆ ನಿತ್ಯ ಧರ್ಮೋಪದೇಶ, ಧರ್ಮ ಸಂದೇಶಗಳನ್ನು ಪರಿಷ್ಕಾರ ಮಾಡ್ಕೊಳ್ತಕ್ಕಂಥದ್ದು ನೋಡಿ. ಇವುಗಳನ್ನು ನಾವು ಕೇಳಬೇಕು ಮಕ್ಕಳೇ. ನಮ್ಮ ಬದುಕಿನಲ್ಲಿ ನಮಗೇ ಅಂತ ಮೀರಿದಂಥದ್ದೊಂದು ನಡೆಯುತ್ತೆ. ಕೆಲವೊಂದು ತುಂಬ ಎಚ್ಚರಿಕೆ ನಾವು ಬಿಡೋಲ್ಲ, ಹಿಡ್ಕೋತೇವೆ. ಹಿಡ್ಕೊಳ್ಳೋದೇ ಜಾಸ್ತಿ. ಬಿಡೋದಕ್ಕಾದಷ್ಟು ಪ್ರಯತ್ನ ಮಾಡಿದಷ್ಟು ಆನಂದ, ಹಿಡ್ಕೊಂಡಷ್ಟು ನಮಗೆ ಭಾರ. ಆ ಧರ್ಮರಾಯರು ಕೇಳ್ತಾರೆ, ನಮಗೆ ಯಾಕೆ ಈ ರೀತಿ ನೋವುಗಳು? ಇಷ್ಟು ಸತ್ಯ ಧರ್ಮ ವ್ಯವಸ್ಥೆಯಲ್ಲಿದ್ದು ಕೂಡ ರಾಜಸೂಯಯಾಗ ಮಹಾದೇವಿಯಾಗಿ ದ್ರೌಪದಿ ಕುಳಿತು ಎಷ್ಟೋ ಒಂದು ನದಿಗಳ ಕಲಶ, ಪುಣ್ಯ ನದಿಗಳ ಜಲವನ್ನು ತಂದು ಅಲ್ಲೊಂದು ಯಜ್ಞ ಮಾಡಿ ಅದೊಂದು ಮಹಾತೀರ್ಥವಾಗಿ ಸೆಟ್ ಆಗುತ್ತೆ. ಅಂಥದ್ದನ್ನು ಅವಭೃತ ಸ್ನಾನ ಅಂದರೆ ದೇವಿ ಆಗ್ಬಿಡ್ತಾಳೆ. ಅಂಥ ದೇವಿ ಸಮಾನಳಾದಂಥ ಜಗಜ್ಜನನಿ ಸ್ವರೂಪಳಾಗಿದ್ದಂತಹ ಆ ದ್ರೌಪದಿ ದೇವಿಗೆ ಆ ಕಣ್ಣೀರು, ಆ ದುಃಖ, ಇಷ್ಟು ಮಾಡಿಯೂ ಇಷ್ಟು ಒಳ್ಳೆಯದಿದ್ದು ಕೂಡ ಇದು ಯಾಕೆ ಮಹರ್ಷಿಗಳೇ ಅಂತ ಕೃಷ್ಣರು ಅಲ್ಲಿರ್ತಾರೆ. ಎಷ್ಟು ಚಂದವಾದ ಮಾತು ಹೇಳ್ತಾರೆ ಅಂದರೆ, ನೋಡು ಮಗು, ನೋವುಗಳನ್ನು ಉಚಿತವಾಗಿ ಯಾರು ಬೇಕಾದರೂ ಕೊಡುತ್ತಾರೆ. ನಮ್ಮ ನೋವು ನಾವು ಅನ್ಕೋತೀವಿ ನಾವು ನೋವು ಅಂತಲ್ಲ, ನಾವೊಂದು ಯಾರನ್ನೋ ನಂಬಿರ್ತೇವೆ. ಯಾವುದೋ ಒಂದು ವ್ಯವಹಾರ, ವ್ಯಾಪಾರ, ಸಂಬಂಧ, ಬಂಧ, ಅನುಬಂಧ, ನೋವುಗಳನ್ನು ಯಾರು ಬೇಕಾದ್ರೂ ಅವರಿಂದಲೇ ಆಗುತ್ತೆ, ಇಲ್ಲ ನನ್ನಿಂದ ನಿಮಗೂ ಆಗುತ್ತೆ. ನಾನು ತಪ್ಪೇ ಮಾಡಿಲ್ವಾ? ಖಂಡಿತ ಮಾಡಿರ್ತೇನೆ. ಎಲ್ರಿಗೂ ನಾನು ಕರೆಕ್ಟ್ ಆಗಿರ್ತೇನ? ಖಂಡಿತ ಇಲ್ಲ. ಎಲ್ಲರನ್ನು ಸಮಾಧಾನ? ಖಂಡಿತ ಇಲ್ಲ, ಖಂಡಿತ ಇಲ್ಲ. ಎಲ್ಲೋ ಎಷ್ಟೋ ವಿಚಾರಗಳಲ್ಲಿ ನನ್ನ ಧರ್ಮ ಪತ್ನಿಗೆ ನಾನು ವಿರುದ್ಧ ಇರಬಹುದು, ಖಂಡಿತ ಇರ್ತೇನೆ. ಖಂಡಿತ ಆಕೆಯ ರೀತಿ, ಆಕೆ ಆಲೋಚನೆ ಮಾಡುವ ರೀತಿಯಲ್ಲಿ ನಾನು ಇರೋದೇ ಇಲ್ಲ. ನನ್ನ ಮಗಳಿರ್ಬೋದು, ನನ್ನ ಮಗ ಇರ್ಬೋದು, ನನ್ನ ಅಳಿಯ ಇರ್ಬೋದು, ನನ್ನ ಸೊಸೆ ಇರ್ಬೋದು, ನನ್ನ ಮೊಮ್ಮಗು ಇರ್ಬೋದು, ನನ್ನ ಅಪ್ಪ ಇರ್ಬೋದು, ನನ್ನ ಅಮ್ಮ ಇರ್ಬೋದು, ನನ್ನ ಅತ್ತೆ ಇರ್ಬೋದು, ನನ್ನ ಆಜ್ಞೆ ಇರ್ಬೋದು, ನನ್ನ ತಮ್ಮ ಇರ್ಬೋದು, ಅಣ್ಣ ಇರ್ಬೋದು, ಅತ್ತಿಗೆ ಇರ್ಬೋದು, ಈ ರೀತಿ ಬಂಧು ಇರ್ಬೋದು, ಆತ್ಮ ಬಂಧು ಇರ್ಬೋದು, ಒಂದು ವ್ಯವಹಾರ ಇರ್ಬೋದು, ಅವ್ರು ಅಂದ್ಕೊಳ್ಳುವಾಗ ನಾನು ಕೊಟ್ಟಿರೋಲ್ಲ, ಆಗ ನಾನು ಖಂಡಿತ ತಪ್ಪಾಗಿರ್ತಾನೆ. ನಮ್ಮ ಗುರುಗಳು ಹಿಂಗೆ ಮಾಡಿಬಿಟ್ರು, ನಮ್ಮ ಗುರುಗಳನ್ನು ನಂಬ್ಕೊಂಡಿದ್ವಿ, ನಮ್ಮ ಅಣ್ಣನ ನಂಬ್ಕೊಂಡಿದ್ವಿ, ನಮ್ಮ ತಮ್ಮನ ನಂಬ್ಕೊಂಡಿದ್ವಿ, ನಮ್ಮ ಸ್ನೇಹಿತ ಅಂದ್ಕೊಂಡಿದ್ವಿ, ನಮ್ಮ ಆತ್ಮ ಬಂಧು ಅಂದ್ಕೊಂಡಿದ್ದೇವೆ. ಖಂಡಿತ ನೋವು ಯಾರಿಂದ ಬೇಕಾದರೂ ಆಗುತ್ತದೆ ಅಂತ ಹೇಳ್ತಾರೆ. ಬರ ಆದರೆ ನಾವು ಅದನ್ನು ತಗೋಬಿಡ್ತೇವೆ ತುಂಬ. ಯಾರಿಂದಲಾದರೂ, ಯಾವಾಗಲಾದರೂ, ಹೇಗೆ ಬೇಕಾದರೂ ನೋವು. ಈಗ ಒಂದು ನಮ್ಮ ದೊರೆ ಮೇಲೆ ನಮಗೊಂದು ನಂಬಿಕೆ,
ನಮ್ಮ ದೊರೆ ಸಚ್ಚಾರಿತ್ರ, ಧರ್ಮವಂತ, ನ್ಯಾಯವಂತ, ನೀತಿವಂತ, ಪ್ರಾಮಾಣಿಕವಂತ. ಅಜಾತಶತ್ರು, ಜಾತ್ಯಾತೀತ, ಧರ್ಮಾತೀತ, ಹೀಗೆಲ್ಲ ಅನ್ಕೋತೇವೆ. ಈಗ ಎಲ್ಲೋ ಒಂದು ಜಾತಿಗೋ ಒಂದು ಧರ್ಮಕ್ಕೋ ಅವ್ರಿಗೇನೋ ಗೊತ್ತಿಲ್ಲದೆಯೋ, ಗೊತ್ತು ಇನ್ನೊಂದು ಅಲ್ಲೊಂದು ಏನೋ ಒಂದು ಕೆಳದ್ದೋ, ಇನ್ನೊಂದು ಏನೋ ಒಂದು ಪ್ರಶಸ್ತಿಯೋ, ಇನ್ನೊಂದು ಒಂದು ದುಡ್ಡು, ಇನ್ನೊಂದು ವ್ಯವಸ್ಥೆಯೋ ಕಟ್ಟಿದಾಗ ತಗೊಳ್ಳಿ ಇನ್ನೊಂದು ಧರ್ಮದ ಬೆಂಕಿ ಹತ್ತುತ್ತೆ, ಖಂಡಿತ ಹತ್ತುತ್ತೆ. ಇಲ್ಲ ಇನ್ನೊಂದು ಜಾತಿಗೆ ಹತ್ತುತ್ತೆ. ಇಲ್ಲ ಸ್ವಬಂಧು ನೋಡಿ, ಅದಕ್ಕೆ ಹೇಳ್ತಿರ್ತಾನೆ ಚಾಣಕ್ಯ, ರಾಜ್ಯಪಾಲನೆ ಮಾಡುವ ರಾಜ ಮೊಟ್ಟ ಮೊದಲಿಗೆ ದೂರ ಇಡಬೇಕಾದಂಥದ್ದು ಮೊಟ್ಟ ಮೊದಲಿಗೆ ತನ್ನ ಹೆಂಡತಿ ಮಕ್ಕಳು, ತನ್ನ ಬಂಧು ಬಳಗ ಮಿತ್ರರು ಇವರುಗಳನ್ನು ದೂರ ಇಡಬೇಕಂತೆ. ಹೀಗೇ ಇರಲಿ, ಹೆಂಗೇ ಇರಲಿ, ಯಾವುದೇ ಇರಲಿ, ಎಂಥದ್ದೇ ಇರಲಿ, ಉಚಿತವಾಗಿ ಕೊಟ್ಟು ತಗೋಬಾರ್ದಂತೆ. ದೊರೆಗೆ ಅದರ ಮೇಲೆ ಅರ್ಹತೆ ಇದೆ, ಹಕ್ಕಿದೆ, ಇಲ್ಲ ಇಲ್ಲ. ಇದನ್ನು ಚಾಣಕ್ಯ ಹೇಳಿರೋದು. ಒಂದು ತೆರಿಗೆ ಯಾವ ರೀತಿ ತಗೋಬೇಕು ಅಂತ ಆ ಕಾಲದ ತ್ರೇತಾಯುಗ ಕಾಲದ ಲೆಕ್ಕಾಚಾರ ಚಾಣಕ್ಯರ ಕಾಲದಲ್ಲೂ ನಡೆಯುತ್ತೆ, ಅಶೋಕನ ಮಗದ ಸಾಮ್ರಾಟ ಅಶೋಕನ ಕಾಲದಲ್ಲೂ ನಡೆಯುತ್ತೆ. ಹೀಗೆ ತಗೋಬೇಕು, ಇಷ್ಟೇ ತಗೋಬೇಕು ಅವನ ವರಮಾನಕ್ಕೆ ಅನ್ನತಕ್ಕಂಥದ್ದು. ಒಂದು ದೊರೆಗೂ ಕೂಡ ಕೆಲವೊಂದು ನೀತಿ ನಿಯಮ ಕಟ್ಟುಪಾಡುಗಳನ್ನು ಹಾಕ್ತಾರೆ. ಇರಬಾರದು ಮಿತ್ರರನ್ನ, ಬಂಧುಗಳನ್ನ ಅವ್ರನ್ನ ದೂರ ಇಡಬೇಕಂತೆ ಆ ಸರ್ಕಲಿಂದ ವ್ಯವಹಾರಕ್ಕೆ, ಅದರಲ್ಲೂ ರಾಜ್ಯಾಡಳಿತದಲ್ಲಿ ಅವರನ್ನ ಇನ್ವಾಲ್ವ್ ಮಾಡಿಸ್ಕೋಬಾರ್ದು ಅಂತ ಹೇಳ್ತಾರೆ. ಇವತ್ತು ನೀವು ಯಾವುದೇ ದೊರೆ ಮಟ್ಟದ ಅಧಿಕಾರಿ ವ್ಯಕ್ತಿಗಳನ್ನ ನೋಡಿ, ಅವ್ರ ಕಡೆಯವರೇ ತುಂಬ್ಕೊಬಿಟ್ಟಿರ್ತಾರೆ. ಅವರ ಜಾತಿ ಬಾಂಧವರು, ಅವ್ರ ಕುಲ ಬಾಂಧವರು, ಅವರ ಧರ್ಮ ಬಾಂಧವರು ಇದೇ ಮಾತಾಡ್ತಾರೆ. ಏನ್ ಮಾಡ್ತೀರಿ, ಅವರಿಂದಲೂ ನೋವೆ, ನಾವು ನಂಬ್ಕೊಂಡಿದ್ದೊಂದು ಅಂದ್ಕೊಂಡಿದ್ದೊಂದು ಆಗಿರೋದೊಂದು ಇನ್ನು ಆಗ್ತಿರೋದೊಂದು, ಇನ್ನು ಈ ಪಾಟಿ ಅಕಾಲಿಕ ಮಳೆ ಆಗದೆ ಇನ್ನೇನಾಗುತ್ತೆ, ಅವರಿಂದಲೂ ನೋವೆ. ತಮ್ಮೆ ಅದ್ಭುತವಾಗಿ ಹೇಳ್ತಾರೆ, ನಾವು ಯಾರನ್ನು ಮೆಚ್ಚಿಸ್ಲಿಕ್ಕೆ ಆಗೋದಿಲ್ಲ. ನೀನು ಹೇಗೆ ಎಕ್ಸ್ಪೆಕ್ಟ್ ಮಾಡಿಕೊಂಡೆ ಧರ್ಮರಾಯ, ಜೂಜಾಟಕ್ಕೆ ಹೋದಾಗ ಅಲ್ಲಿ ನ್ಯಾಯ ನಡೆಯುತ್ತೆ. ಜೂಜಾಟ ಅನ್ನೋದೇ ಅನ್ಯಾಯ, ನಶೆ, ಅಲ್ಲೊಂದು ಬ್ಲ್ಯಾಕ್ ಮ್ಯಾಜಿಕ್ಕು ಮ್ಯಾಜಿಕ್ಕು ಎಲ್ಲ ನಡೆಯುತ್ತೆ, ಕಲಬರಿಕೆ ನಡೆಯುತ್ತೆ, ಮಿಕ್ಸಿಂಗ್ ನಡೆಯುತ್ತೆ. ನೀವು ಯಾವುದಾದ್ರೂ ಜೂಜಾಟ ಯಾರಾದರೂ ನ್ಯಾಯವಾಗಿ ಗೆಲ್ತಾರ ಹಂಚ್ತಾರೆ ಡಿಫಾಲ್ಟ್. ನೋಡಿ, ನನಗೆ ಒಬ್ಬ ಆತ್ಮೀಯರು ಗೊತ್ತಿದ್ದಾರೆ, ಅವರು ಒಂದು ಕೆಸಿನೋಗೆ ಒಂದು ಟೆಕ್ ಹೆಡ್. ಅವ್ರು ಹೇಳ್ತಾರೆ ಡಿಫಾಲ್ಟ್ ಆ ಕೆಸಿನೋ ಅವರಿಗೆ 20% ಬಂದ್ಬಿಡುತ್ತೆ. 20% ದಿನ 100 crore ಬೆಟ್ಟಿಂಗ್ ಕಟ್ಟಿದ್ರೆ 20% ಅವರು ರಾಯಲ್ಟಿ ಫೀಸ್ ಬಂದ್ಬಿಡುತ್ತೆ ಅಂತ ಹೇಳ್ತಾರೆ. ಸೊ ಯಾವ ಕೆಸಿನೂ ಲಾಸ್ ಆಗೋಲ್ಲ, ಅವರ ಕಮಿಷನ್. ಈಗ ಬ್ರೋಕರೇಜ್ ಟ್ರೇಡಿಂಗ್ ಅಂತೆಲ್ಲ ಹೇಳ್ತಾರಲ್ವಾ ಸ್ಟಾಕ್ ಮಾರ್ಕೆಟ್ಲಿ, ಅವ್ರಿಗೂ ಅಷ್ಟೇ, ಇಷ್ಟು ಪರ್ಸೆಂಟೇಜ್ ಕಮಿಷನ್ ಅಂತ ಇಟ್ಕೊಂಡೆ ಕೊಡೋದು, ನಮ್ದು ಪೂರ್ಣ ಲಾಭವನ್ನ ನಮಗ್ ಕೊಡೋದಿಲ್ಲ. ಈಗ ನೋಡಿ, ನಮಗೂ ಒಂದು ಯಾವುದೋ ಒಂದು ಗಿಫ್ಟ್ ಬಂತು, ಬೇಡ ಕುದುರೆ ರೇಸ್ ಗೆದ್ಬಿಟ್ವಿ, ಇಲ್ಲ ಲಾಟ್ರಿ ಹೊಡೆದು ಬಿಟ್ವಿ, ನಮಗೆ 100 rupees ಬಂದಿದೆ ಅಂದ್ರೆ 10 lakh ಬಂದಿದೆ ಅಂತ ಹೇಳಿದ್ರೆ ಕೊಡ್ತಾರ? ಕಡಿಮೆ ಅಂದ್ರೆ 42% ಟ್ಯಾಕ್ಸು, ಇನ್ನೊಂದು ಇನ್ನೊಂದು ಅಂತೆಲ್ಲ ಕಟ್ ಮಾಡಿನೇ ನಿಮ್ ಕೈ ಕೊಡೋದು 55-58 lakh. ಡಿಫಾಲ್ಟ್ ನೆನಪಿಟ್ಟುಕೊಳ್ಳಿ. ಸೊ ಅಂತ ಒಂದು ಜೂಜಾಟಕ್ಕೆ ಹೋಗಿ ಕುಳಿತು ಸೋತು ಇದು ಯಾಕೆ ನಮ್ಮ ನೀತಿ? ನೀನ್ ಫಸ್ಟ್ ಆಫ್ ಆಲ್ ಅಲ್ಲಿ ಹೋಗಿದ್ದೆ ತಪ್ಪು, ಜೂಜಿನ ಮಂದಿರಕ್ಕೆ ತಪ್ಪು ನಿನ್ನಲ್ಲಿ ಇಟ್ಕೊಂಡು ಅಂದ್ರೆ ಕೊರುಕ್ತಾ ನೋವುಗಳನ್ನ ಕೊಟ್ಟುಬಿಟ್ರು. ಎಲ್ಲ ನೋವುಗಳನ್ನ ಉಚಿತವಾಗಿ ಯಾರು ಬೇಕಾದರೂ ಕೊಡಬಹುದು, ಉಚಿತ, ಅದು ಫ್ರೀ. ಅದಕ್ಕೇನು ದಕ್ಷಿಣೆ ಬೇಕಿಲ್ಲ, ಅದಕ್ಕೇನು ಇನ್ನೊಂದು ಬ್ರೈಬ್ ಬೇಕಿಲ್ಲ, ಏನೂ ಬೇಕಿಲ್ಲ. ನಮ್ಮ ಮಗಳು ಪಟ್ಟನ್ ಮಾತಾಡ್ಬಿಟ್ಲು, ನೀನೇನಿಟ್ಟೆ ನಿನ್ನ ಯೋಗ್ಯತೆಗೆ, ನಂಗೊಂದು ಒಡವೆ ಇಟ್ಟೆ ಅಂದ್ರೆ ಮುಗಿದೋಯ್ತು. ಇಲ್ಲ ನನ್ನ ಹೆಂಡತಿ ಬರೀ ನಿನ್ನನ್ನು ಬಳಸ್ಕೊಳಕ್ಕಷ್ಟೇ, ಮಲಗಿಸ್ಕೊಳಕ್ಕಷ್ಟೇ, ಮಕ್ಕಳಿರೋಕ್ಕಷ್ಟೇ, ಮನೆ ನೋಡ್ಕೊಳಕ್ಕಷ್ಟೇ, ಕೆಲಸಕ್ಕಷ್ಟೇ, ಈ ಮನೆ ಕೆಲಸದಾಳಷ್ಟೇ, ಜೀತದಾಳಷ್ಟೇ ಅಂದ್ರೆ ಮುಗಿದೋಯ್ತು. ನೋವುಗಳನ್ನು ಉಚಿತವಾಗಿ ಕೊಡಬಹುದು, ಯಾರು ಬೇಕಾದರೂ ಕೊಡಬಹುದು. ದೌಮ್ಯರ ಹೇಳೋದು ನಾವು ನಂಬಲ್ಲ. ಆ ಅಜ್ಞಾತವಾಸ ಆರಂಭವಾಗುವ ಒಂದು 2 or 3 weeks ಮೊದಲು ಅಲ್ಲಿ ಅಣ್ಣ ತಮ್ಮದ್ರಲ್ಲಿ ಆ ಮಾತು ಬರುತ್ತೆ, ಧರ್ಮರಾಯರನ್ನ ತೋರ್ಸ್ ಹೇಳ್ತಾರೆ ಈ ಕಾರಣಕ್ಕೆ. ಅಣ್ಣ ಇದು ಯಾರು ಗೊತ್ತಾಗ ಕಾರಣ, ಅವತ್ತು ಆವತ್ತು ಅಂತ ಒಬ್ಬೊಬ್ರು ತೋರ್ಸೋದು ಯಾರನ್ನ ಗೊತ್ತಾ, ಧರ್ಮರಾಯರನ್ನ.
ಅರ್ಜುನ ಹೇಳ್ತಾನೆ, ಇದು ಕಾರಣ ಯಾರು ಗೊತ್ತಾ? ಅವತ್ತು ಕರ್ಣ ಎದ್ದು ಬಿಟ್ಟು ದ್ರೌಪದಿಗೆ 5 ಗಂಡಂದ್ರು ಅಂತ ಯಾರಾದ್ರೂ ಎಲ್ಲಾದ್ರೂ ಕೇಳಿದೀರಾ? ಇತಿಹಾಸದಲ್ಲಿ ಇದೆಯಾ ಏನು? ಮುಂದಕ್ಕೆ ಬರುತ್ತೆ ಯಾವ್ದಾದ್ರೂ ಹೆಣ್ಣು 5 ಗಂಡಸರು ಗಂಡಂದ್ರಿಗೆ ಆಗೋದು ಅದನ್ನ ಏನು ಅಂತ ಹೇಳ್ತಾರೆ? ನನ್ನ ಬಾಯಿಂದ ಹೇಳ್ಬೇಕಾ? ಆರನೇವನೇನಿದ್ರೆ ತಪ್ಪೇನಿಲ್ಲ ಅಂತ ಹೇಳಿದ ಕ್ಷಣವೇ ನಾಲಿಗೆ ಕುಯ್ದಾಕ್ಬಿಟ್ಟಿದ್ರೆ ಈ ಒಂದು ವನವಾಸ ನಾವು ಅನುಭವಿಸ್ತಿರ್ಲಿಲ್ಲ ಅಂತ ಹೇಳ್ತಾನೆ. ಭೀಮ ಹೇಳ್ತಾನೆ, ಅವತ್ತು ತಪ್ಪಿಸ್ದವ್ರು ಯಾರು ಗೊತ್ತಾ? ಅವತ್ತು ಅದನ್ನ ನಾನು ಅಂದಾಗ ಅಂದ್ರೆ ಧರ್ಮರಾಯರ ಕಡೆ ಸುಮ್ಮನಿರೋ ಹಂಗೆಲ್ಲ ಮಾತಾಡಬಾರ್ದು ನಾವು ಅಂತ ಭೀಮ ಹೇಳ್ತಾನೆ. ಇಲ್ಲ ಅರ್ಜುನ, ಆವತ್ತು ಬಾ ನನ್ನ ತೊಡೆ ಮೇಲೆ ಕುತ್ಕೋ ಇರ್ಲಿ ಅಂತ ಅವನ್ ಪಂಚ ಕದಲಿಸ್ದಾಗಲೇ ಅವನ್ ತೊಡೆ ಮುರಿದು ಆಮೇಲೆ ಆ ದುಶ್ಯಾಸನಿಗೆ ಅವತ್ತೇ ಅಲ್ಲೇ ರಕ್ತ ಬಗದಿದ್ರೆ ಈ ಕಾರಣ ಆಗ್ತಿರ್ಲಿಲ್ಲ ಅಣ್ಣ, ನಾವು ಅಜ್ಞಾತವಾಸ ಬರ್ತಿರ್ಲಿಲ್ಲ. ಇದನ್ನ ತಡೆದವ್ರು ಯಾರಣ್ಣ ಅಂತಾನೆ. ಅದನ್ನ ತೋರಿದವ್ರು ಯಾರು ಗೊತ್ತಾ? ಧರ್ಮರಾಯ. ತೋರಿಸೋದು ಯಾರನ್ನ ಗೊತ್ತಾ? ಧರ್ಮರಾಯರಣ್ಣ. ಇವ್ರಿವ್ರೇ ಈ ಮಾತುಗಳು ಬರುತ್ತೆ, ಆ ಧರ್ಮ ದೇವತೆಯ ಮೇಲೆ ಬರುತ್ತೆ, ಅದು ಅಷ್ಟನ್ನೊಂದು ಗೊತ್ತಾನೆ. ಅಂದ್ರೆ ನೋವುಗಳನ್ನ ಉಚಿತವಾಗಿ ಯಾರು ಬೇಕಾದರೂ ಕೊಡಬಹುದು, ಅವರಿಗೆ ಲಾಭವಿಲ್ಲ, ಅವರಿಗೆ ಲಾಭ ಬಂದಿಲ್ಲ, ಅವರಿಗೆ ಏನೋ ಒಂದು ಅನುಕೂಲ ಆಗ್ಲಿಲ್ಲ, ನಮ್ಮ ಮಾತು ಅನುಕೂಲ ಆಗ್ಲಿಲ್ಲ, ನಾವು ಕೊಟ್ಟ ದುಡ್ಡು ಅನುಕೂಲ ಆಗ್ಲಿಲ್ಲ. ಧೌಮ್ಯರು ಅಷ್ಟು ಅದ್ಭುತವಾಗಿ ಹೇಳ್ತಾರೆ, ದುಃಖ ತಪ್ತನಾಗಿ ಧರ್ಮ ಏನೋ ಕಾಡುಪಾಲಾಗ್ಬಿಟ್ಟವಲ್ಲ, 12 ವರ್ಷ ಪ್ಲಸ್ 1 ವರ್ಷ ಅಜ್ಞಾತವಾಸ ಬೇರೆ. ಮಹರ್ಷಿ ಅದು ಅಲ್ಲೊಂದು ಯಜ್ಞ ಯಾಗ ಪೂಜೆ ಹೋಮ ಹವನ ಇನ್ನೊಂದು 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 ಇದು ಲೆಕ್ಕ. ನಮ್ಮ ಸುಖವನ್ನ ಖುಷಿಯನ್ನ ನಾವೇ ಹುಡ್ಕೋಬೇಕು, ನಾವೇ ಸಂಪಾದನೆ ಮಾಡಬೇಕು ಧರ್ಮರಾಯ ಅಂತ ಹೇಳ್ತಾರೆ. ದುಃಖವೇನೋ ಉಚಿತವಾಗಿ ಸಿಗುತ್ತೆ, ಆದರೆ ನಮ್ಮ ಸುಖ ಖುಷಿ ಇದನ್ನ ನಾವೇ ಕಷ್ಟಪಟ್ಟು ಸಂಪಾದನೆ ಮಾಡಬೇಕು. 12 ವರ್ಷ ಕಳೀರಿ, 1 ವರ್ಷ ಅಜ್ಞಾತವಾಸ ಆಗಲಿ. ಹೌದು ಈಗ ದುಃಖ ಬಂದಿದೆ, ನಡು ನೆತ್ತಿ ಮೇಲೆ ಕೂತಿದೆ, ಆಗ್ಬಿಟ್ಟಿದೆ, ನಮ್ಮ ಮಗು ಹೋಗ್ಬಿಡ್ತು, ನಾವು ದುಡ್ಡು ಕಳ್ಕೊಬಿಟ್ವಿ, ಅವನ್ ಯಾರೋ ನಮ್ಮನ್ನ ಕೋರ್ಟ್ಗೆ ಎಳೆದು ಬಿಟ್ಟ, ಅವನಿಗೆ ಲಾಭ ಬರಲಿಲ್ಲ ಅಂದಿದ ತಕ್ಷಣ ನೋಡಿ. ಮೊನ್ನೆ ಕೂಡ ನಮ್ಮ ಗುರುಗಳು 32 ಲಕ್ಷ, 2 ಲಕ್ಷಕ್ಕೆ ಲೆಕ್ಕ ಇಲ್ಲ, 30 ಲೆಕ್ಕ ಇಲ್ಲ ರೈಟಿಂಗ್ ಅಲ್ಲಿಲ್ಲ, 30 ಲಕ್ಷ ಕೊಟ್ಟಿರೋದಕ್ಕೆ ಲೆಕ್ಕ ಪಕ್ಕ ಅಕೌಂಟ್ ಅಲ್ಲಿದೆ. 7 ವರ್ಷ ಆಗಿದೆ ಕೊಟ್ಟಿಲ್ಲ, ಕಂಪ್ಲೇಂಟ್ ಕೊಡುವಾಗ 30 ಲಕ್ಷವೇ, 7 ಲಕ್ಷಕ್ಕೆ ಬಡ್ಡಿ ಸೇರಿಸ್ಕೊಡಿ, ಸುಮಾರು 30 ಲಕ್ಷದ ಒಡವೆ ಇಟ್ಟು 54 ಲಕ್ಷ ಬಡ್ಡಿಗಳೆಲ್ಲ ಸೇರಿ ಆಗಿ ಬಿಡಿಸ್ಕೊಳಕಾಗುತ್ತೆ. ಅಕ್ಕ ತಂಗಿ ತಮ್ಮ ಅಣ್ಣ ತಮ್ಮ ಎಲ್ಲಾರದು ಸೇರಿಸಿ ತಗೊಂಡೋಗಿ ಅಡ ಇಟ್ಟು ಕೊಟ್ಟಂತ ದುಡ್ಡು. ಜಾಗನೂ ಕೊಡ್ಲಿಲ್ಲ, ಮನೆನೂ ಕೊಡ್ಲಿಲ್ಲ, ಪುಣ್ಯಾತ್ಮರು ಚೆನ್ನಾಗಿರ್ಲಿ. 54 ಲಕ್ಷ ಅಕ್ಕ ತಂಗಿರ್ದು ಒಡವೆ, ಅತ್ತಿಗೆದು ಒಡವೆ, ನಾದನಿದು ಒಡವೆ, ತಮ್ಮಂದು ಒಡವೆ, ಅಣ್ಣಂದು ಒಡವೆ, ಹೆಂಡತಿದು ಒಡವೆ, ಅಮ್ಮನ ಒಡವೆ, ಅಪ್ಪನ ಉಂಗುರ, ಇವ್ರದ್ದು ಸ್ವಲ್ಪ, ಮಗಳದ್ದು, ಎಲ್ಲ ಸೊಸೆದು ತಗೊಂಡೋಗಿ ಇಟ್ಟು ಕೊಟ್ಟಂಥದ್ದು. ಈಗ ಅದು ಬಡ್ಡಿ ಅದು ಇದೆಲ್ಲ ಸೇರಿ 54 ಲಕ್ಷ, ಒಂದು ಜಾಗ ಮಾರಿ ಇವ್ರದ್ದು ಅದರಲ್ಲಿ ಒಂದು 4 ಲಕ್ಷ ಒಡವೆ, ಮಿಕ್ಕಿದ್ದೆಲ್ಲ ಒಂದು ಬಡ್ಡಿ ಅಷ್ಟಾಗ್ಬಿಟ್ಟಿದೆ. ಏನ್ ಮಾಡೋದು, ಒಡವೆಗಳು ಹೋಗ್ಬಿಡುತ್ತೆ. 7 ವರ್ಷದ ಹಿಂದ್ಗಡೆ ಅಡ ಇಡೋವಾಗ ಅವತ್ತಿಗೊಂದು 2-2.5 ಸಾವಿರ ರೂಪಾಯಿ ಬಂಗಾರ ಇದ್ರೆ ಹೆಚ್ಚು ಕೊಡಬೇಕಾದ್ರೆ ತುಂಬಾ ಸಿಹಿಯಾಗಿತ್ತು, ಜಾಗ ಕೊಡ್ತೀನಿ ಅಂತ ಹೇಳಿದವರು. ಈಗ 54 ಲಕ್ಷ, ಗುರುಗಳೇನ್ ಗೊತ್ತ, ನನಗೆ 30 ಲಕ್ಷ ಕೊಡ್ಬೇಕು ಸ್ವಾಮಿ ಅಂತ ಕಂಪ್ಲೇಂಟ್ ಕೊಡ್ತಾರೆ. ಸ್ನೇಹಿತನೆ ಏನ್ ಕಷ್ಟನೋ, ಕೊಡ್ತಿಲ್ಲ, ಕರೆದು ವಿಚಾರಿಸಿ ಕೆಟ್ಟದಾಗಿ ಮಾತಾಡಬೇಡಿ, ಕೆಟ್ಟ ಭಾಷೆ ಬಳಸ್ಬೇಡಿ, ಆತ್ಮೀಯ ಗೆಳೆಯ ಏನ್ ಕಷ್ಟನೋ ನಾನು ಕೊಡ್ತೀನಿ ಅಂತ ಬರ್ಕೊಡ್ಲಿ ಸ್ವಾಮಿ, ಸಾಕಾಗ್ಬಿಟ್ಟಿದೆ, ಇಲ್ಲ ಒಂದು FIR ಬುಕ್ ಮಾಡಿಬಿಡಿ, ಕೋರ್ಟಲ್ಲೇ ನೋಡ್ಕೋತೀವಿ, FIR ಬೇಡ ಗುರುಗಳೇ ತರಿಸ್ತೀವಿ. ನಾನು ಈ ಮಾತಾಡ್ತೇನೆ ಅಂದರೆ ನಾನು ಇದ್ದೇನೆ ಗುರುಗಳ ಜೊತೆ, ಬೇಡ ಸ್ವಾಮಿ ಮಾತು ಬೇಡ, ಪೊಲೀಸ್ ಭಾಷೆ ಗೊತ್ತಿದೆಯಲ್ಲ, ಅವನ್ನ ಕರೆದು ಬೇಡ ಸ್ವಾಮಿ. ಏನು ನಮ್ಮ ಸಮಯ ಸರಿ ಇಲ್ಲ ಅಂಥವ್ರ ಜೊತೆ ವ್ಯವಹಾರ ಆಗೋಯ್ತು. ಅದಕ್ಕೆ ನೋಡಿ ಹೇಳೋದು, ಬಂಧುಗಳ ಜೊತೆ ಮಿತ್ರರ ಜೊತೆ ಊಟಕ್ಕೆ ಕರೀರಿ, ಊಟಕ್ಕೆ ಹೋಗಿ ಬನ್ನಿ, ಕುಳಿತ್ಕೊಳ್ಳಿ, ಸಾಕು.
ನೋಡಿ 54 ಲಕ್ಷ ಹೇಳಿಲ್ಲ ನೋಡಿ, ಇಷ್ಟಾಗಿದೆ ಸ್ಲಿಪ್ಸ್ ಎಲ್ಲ ಇದೆ ತೋರಿಸ್ತಿದ್ದಾರೆ. ಈಗ ಎಷ್ಟು ಕೊಡಿಸ್ಬೇಕು ಹೇಳಿ, ಏನು ಕಂಪ್ಲೇಂಟ್ ಅಂತ 30 ಲಕ್ಷ ಅಂತಲೇ ಬರ್ಕೊಳ್ಳಿ. ಮತ್ತು 7 ವರ್ಷದ ಬಡ್ಡಿ ಕಟ್ಟ 54 ಲಕ್ಷ ಆಗಿದೆಯಲ್ಲ ಗುರುಗಳೇ ಅಂತ. ಇರಲಿ ಬಿಡಿ, ಯೋಗಿ ಪಡೆದಿದ್ದು ಯೋಗಿಗೆ, ನಾನು ಕೊಟ್ಟಿದ್ದು 30 ನನ್ನ ಬಡ್ಡಿಗಲ್ಲ ಅಂದ್ಬಿಟ್ರು, ಬಡ್ಡಿ ವ್ಯವಹಾರಕ್ಕೆ ಕೊಡಲಿಲ್ಲ ಅಂದರು. ಆದರೆ ನಾನು ನೋಡಿದ್ದೇನೆ ಆ ಹುಡುಗಳು ಹೇಳ್ತಿದ್ರೆ ಹೇಗೆ ಕೂತ್ಕೊಂಡು ನೋಡ್ತಿದ್ವಿ, ಧರ್ಮ ಇನ್ನೂ ಇದೆ, ಧರ್ಮ ಇನ್ನೂ ಇದೆ. ತಾನು ಮುಳುಗಿದ್ರು ಇನ್ನೊಬ್ರನ್ನ ಮುಳುಗಿಸಬೇಕು ಅನ್ನತಕ್ಕಂಥದ್ದು ಬರಲಿಲ್ಲ. ನಮ್ಮ ಖುಷಿ ನಾವೇ ಹುಡುಕೋಬೇಕು ಅನ್ನೋದದೇ, ನಾವೇ ಹುಡುಕೋಬೇಕು. ನೋಡಿ ಇದ್ರಲ್ಲಿ ಖುಷಿ, ಇನ್ನೊಬ್ರು ಬರೇ ಎಳೆದು ಇನ್ನೊಬ್ಬರಿಗೆ ನೆತ್ತಿ ಮೇಲೆ ಎಳೆದು, ಏ ನೀನು ಹಾಳಾದ್ರೆ ಏನು ಮುಳುಗಿದ್ರೆ ಏನು, ನನಗೆ ನೀನು ಹೆಣ ಮಾರಾದು ಕೊಡು ಅನ್ನೋ ಅಂತ ಕರ್ಮಠ ವ್ಯಕ್ತಿಯನ್ನು ಮೊನ್ನೆ ನೋಟಿಸ್ ಕೊಟ್ಟಿರೋ ವ್ಯಕ್ತಿಯನ್ನು ನೋಡಿದೆ. ಬಡದಾಡಿದ್ರೆ ನಮ್ಮ ಗುರುಗಳು ಅದೇನೋ ಬ್ರಹ್ಮಾಂಡ ಅಂತ ಹೇಳ್ತವೆ, ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಯಾಕೆ ಅಂತ ನೋಡಿ. ಹಾಗೆ ಆ ಧರ್ಮಪ್ರಭು ಈ ಥರದ ಎಷ್ಟೋ ಗುರುಗಳನ್ನು ನೋಡಿದ್ದಾನೆ. ಇನ್ನೂ ಧರ್ಮವಾ ಗುರುಗಳೇ, ನ್ಯಾಯ ಒಂದ್ಸಲಿ ಬಡದಾಡೋಣ ಅಂತ ಆಗ್ಲಿ ನೋಟಿಸ್ ಕೊಟ್ಟಿದ್ದಾನೆ ಕೋರ್ಟಲ್ಲಿ. ನೋಡೋಣ ಬಿಡಪ್ಪ, ಕೊಟ್ಟಿದ್ದೇವೆ ಮಾಡಿದ್ದೇವೆ ನೋಡೋಣ ಬರಲಿ ಅನ್ನತಕ್ಕಂಥದ್ದು. ನಮ್ಮ ಖುಷಿ ನಾವೇ ಹುಡುಕಬೇಕು ಮಕ್ಕಳೇ, ನೆನ್ಪಿಟ್ಕೊಳ್ಳಿ. ಏನು ಗೊತ್ತಾ, ಇಂಥವ್ರ ಜೊತೆ ಈ ಕಲಿಸಿದ ಅನುಭವ ಅಲ್ವಾ ಧೌಮಿರ್ ಅದನ್ನೇ ಹೇಳ್ಕೊಡೋದು. ಇನ್ನು ಜೀವನದಲ್ಲಿ ಜೂಜಾಟ ಆಡ್ತಾರೆ ಧರ್ಮರಾಯ, ಏ ನೀವು ನಂಬಲ್ಲ ವಿರಾಟ್ ರಾಜರಿಗೆ. ಆ ಒಂದು ನಗರಕ್ಕೆ ಹೋದಾಗ ಅಲ್ಲೇ ಇರ್ತಾರೆ ಇವರುಗಳು, ಒಬ್ಬೊಬ್ಬರಾದ್ಮೇಲೆ ಪರಿಚಯ ಮಾಡ್ಕೋಬೇಕಲ್ವಾ. ಈ ಧರ್ಮರಾಯರು ಮೊದಲು ಪರಿಚಯ ಮಾಡ್ಕೋತಾರೆ, ನಾನೊಬ್ಬ ಅಲೆಮಾರಿ ಸನ್ಯಾಸಿ ಈ ಥರ ಧರ್ಮರಾಯರ ಹತ್ರ ಇದ್ದೆ, ಅವರ ಒಂದು ಅಂತರಂಗದ ಮಿತ್ರನಾಗಿ. ಓ ಧರ್ಮರಾಯರ ಹತ್ರ, ಹಸ್ತಿನಾಪುರ, ಇಂದ್ರಪ್ರಸ್ಥ, ಪಾಂಡವರು, ಮೊದಲ ಪಾಂಡವ, ಅಗ್ರಗಣ್ಯ ಪಾಂಡವ, ನೀತಿ ಧರ್ಮ, ಧರ್ಮಶಾಸ್ತ್ರ ಕೋವಿದ, ನಡೆದಾಡು ದೈವ, ನೆನಪಿಟ್ಟುಕೊಳ್ಳಿ ಧರ್ಮರಾಯರು ನಡೆಯುತ್ತಿದ್ದರೆ ಧರ್ಮಕ್ಕೆ ಬಂದು ಆ ಸ್ಥಾನಕ್ಕೆ ಕುಳಿತ್ಕೋಬೇಕಾದ್ರೆ ನಂಬ್ತೀರಾ? ಸಾಮಾನ್ಯರಾಗಿದ್ದಾಗ ಸಾಮಾನ್ಯರಾಗಿ ನಡೆಯೋರಂತೆ. ಆ ಧರ್ಮ ಪ್ರಭು ಆ ಧರ್ಮ ಪೀಠಕ್ಕೆ ಬಂದು ಕುಳಿತ್ಕೋಬೇಕಾದ್ರೆ ಅಲ್ಲೊಂದು ಸ್ನಾನ ಪೂಜೆ ನಿಯಮ ಆಗಿ ಬರಬೇಕಾದರೆ ಕಡಿಮೆಯೆಂದರೂ ಒಂದಡಿ ಮೇಲೆ ಗಾಳಿಯಲ್ಲಿ ನಡೆಯುತ್ತಿದ್ದರು ಅನ್ನೋ ಒಂದು ಮಾತು. ಒಂದು ಚಿಕ್ಕ ಇರುವೆಗೂ ಕೂಡ ಆ ಸಂದರ್ಭದಲ್ಲಿ ಆ ಧರ್ಮಮೂರ್ತಿ, ಆ ಒಂದು ಕ್ರಿಮಿಕೀಟಕ್ಕೂ ಕೂಡ ಸುಮಾರು 6 ಅಡಿ ಒಂದು ಔರವ ಸುತ್ತಕೊಳ್ಳೋದಂತೆ, ಯಾವುದು ಹತ್ರಕ್ಕೆ ಬರ್ತಿರ್ಲಿಲ್ಲ. ತನ್ನದೇ ಒಂದು ಧರ್ಮ ಚಿಂತನೆಯಲ್ಲಿ ಬಂದು ಆ ಧರ್ಮ ಪೀಠದಲ್ಲಿ ಕುತ್ಕೋತಿದ್ರಂತೆ. ಹೆಚ್ಚು ಕಡಿಮೆ 1.5 ಅಡಿ ಮೇಲೆ ನಡೀತಿದ್ರು ಅಂದರೆ ಯೋಚನೆ ಮಾಡಿ ನೋಡಿ, ಭೂತಾಯಿಗೂ ನೋವಾಗಬಾರ್ದು ನನ್ನ ಕಾಲು ಸೋಕಿ, ನನ್ನ ಈ ಪಾದ ಸ್ಪರ್ಶದಿಂದ ನನ್ನ ಭೂತಾಯಿಗೂ ಕೂಡ ಕೆಟ್ಟದಾಗಬಾರದು, ನನ್ನ ತಾಯಿ ನನ್ನನ್ನು ನಡೆಸ್ತವಳು ಅಂತ ಅಷ್ಟು ಪ್ರೀತಿಸೋರಂತೆ ಪ್ರತಿ ಜೀವಿ, ಪ್ರತಿ ಪ್ರಾಣಿ, ಪ್ರತಿ ವ್ಯಕ್ತಿ. ಯಾರಲ್ಲೂ ನೀವು ನಂಬಲ್ಲ, ದುರ್ಯೋಧನ ಜೀವನದಲ್ಲಿ ಅವನು ಯಾರನ್ನೂ ನಂಬಿರಲಿಲ್ಲ, ಒಬ್ಬರು ಮಾತನ್ನು ಬಿಟ್ಟು, ಅದು ಧರ್ಮರಾಯರನ್ನೇ. ನಂಬ್ತೀರಾ? ಹೌದು, ಅದಕ್ಕೆ ಸ್ವರ್ಗಕ್ಕೆ ಫಸ್ಟ್ ಹೋದವನೇ ಅವನು. ಅದರಲ್ಲೊಂದು ತಮಾಷೆ ಇದೆ, ಇನ್ನೊಂದು ದಿನ ಹೇಳ್ತಾನೆ. ಪಾಂಡವರೆಲ್ಲ ಹೋಗಿದ್ದು ಖುದ್ದು ಧರ್ಮರಾಯರು ನೋಡ್ಬಿಟ್ಟು ಹಿಂಗೆ ಶಾಕ್ ಆಗ್ತಾರೆ, ಏನು ಸ್ವರ್ಗದಲ್ಲಿ ದುರ್ಯೋಧನನ, ನರಕದಲ್ಲಿ ಪಾಂಡವರ, ಇದೇನಿದು ಅಂದಾಗ ಅಲ್ಲೊಂದು ಧರ್ಮ ಸಂದೇಹ ಪರಿಷ್ಕಾರ ಆಗುತ್ತೆ. ಅದು ತುಂಬ ಚೆನ್ನಾಗಿದೆ, ಹೇಳ್ತೇನೆ ಮುಂದಿನ ದಿನಗಳಲ್ಲಿ. ಅಂಥ ಧರ್ಮರಾಯರು ನೆನಪಿಟ್ಟುಕೊಳ್ಳಿ. ಅಲ್ಲಿ ಹೇಳ್ತಾರೆ ವಿರಾಟ್ ರಾಜನಿಗೆ, ಆಗಾಗ ಧರ್ಮರಾಯರು ಜೂಜಾಡ್ತಿದ್ರು, ನಾನು ಅವ್ರ ಜೊತೆಲಿ ಆಡ್ತಿದ್ದೆ ಅಂದರೆ ಅರ್ಜುನ, ಭೀಮ, ನಕುಲ ಸಹದೇವರು ಒಬ್ಬೊಬ್ಬರು ಒಂದೊಂದು ವೇಷದಲ್ಲಿ ಬಂದಿರ್ತಾರೆ, ಆ ಜನತಾ ದರ್ಶನದಲ್ಲಿ ಸೇರ್ಕೊಂಡಿರ್ತಾರೆ. ಧರ್ಮರಾಯ ಮೊದಲು ಸೇರ್ಕೋಬೇಕು ಧರ್ಮ ಸಾಕ್ಷಿ, ಫಸ್ಟು ದ್ರೌಪದಿ, ಆಮೇಲೆ ಧರ್ಮರಾಯರು. ದ್ರೌಪದಿ ಹೋಗಿ ಏನೋ ಸೇರ್ಕೊಂತ, ದ್ರೌಪದಿನೂ ಇದ್ದಾಳೆ ಅಲ್ಲಿ ಪಕ್ಕದಲ್ಲಿ, ರಾಣಿನೂ ಕೂತಿದ್ದಾಳಲ್ವಾ ನೋಡಿದ್ರೆ. ಆಗಾಗ ಧರ್ಮರಾಯರ ಜೊತೆ ಜೂಜಾಡ್ತಿದ್ದೆ ಅಂತ ಹೇಳಿದೆ, ಯಪ್ಪ ನೀನು ಇಲ್ಲಿ ಬಂದು ಕೂಡ ಬಿಡ್ಲಿಲ್ವಾ ಅಂತ ಧರ್ಮರಾಯರು. ಅದೊಂದು ತಮಾಷೆ ಜೂಜಾಟ, ಅಡವಿಲ್ಲದ ಅಂದ್ರೆ ಯಾವುದೇ ದುಡ್ಡಿಲ್ಲದೆ ಒಂದು ಸಂತೋಷಕ್ಕೋಸ್ಕರ ಆಡ್ತಿದ್ದೆ ಅಂತ ಹಿಂಗೆ ಅಂದ್ರಂತೆ. ಅಪ್ಪ ಅಂದ್ಕೊಂಡ್ರಂತೆ, ಹುಟ್ಟು ಗುಣ ಸುಟ್ಟರು ಬಿಡಲ್ಲ ಅಂತಾರಲ್ವಾ ನೋಡಿ. ಅಷ್ಟು
ಅಷ್ಟು ದೊಡ್ಡ ವನವಾಸಕ್ಕೊಳಗಾಗಿದ್ದೆ ಇಂಥದ್ದೊಂದು ಎಡವಟ್ಟು ತಪ್ಪಿನಿಂದ. ಸೊ ನಮ್ಮ ಸಂತೋಷವನ್ನ, ನಮ್ಮ ಖುಷಿಯನ್ನ ನಾವೇ ಹುಡುಕೋಬೇಕು ಧರ್ಮರಾಯ ಅಂತ ಧೌಮ್ಯರು ಹೇಳ್ತಾರೆ. ಹೌದು, ನಮಗೆ ಗೊತ್ತಿಲ್ಲದೆ ನಮ್ಮ ಎಷ್ಟೋ ವಿಚಾರಗಳು ನಮ್ಮ ಹತ್ರ ಇದೆ, ಅದರಲ್ಲಿ ಸಂತೋಷ ಹುಡ್ಕೋಣ. ಓಕೆ, ನಾನು ಮ್ಯಾಥ್ಸಲ್ಲಿ ಎಕ್ಸ್ಪರ್ಟ್, ಮ್ಯಾಥ್ಸ್ ಟೀಚರ್ ಆಗಿ, ಅವನ್ಯಾರೋ ಕಂಪ್ಯೂಟರ್, ಅವನ್ಯಾರೋ ಸಿವಿಲ್ಲು, ಇನ್ಯಾವುದೋ ಒಂದು, ಬಿಡಿ ಅದನ್ನ, ಬಿಡಿ ಅದನ್ನ. ಹೌದು, ನೀವು ಕುಕಿಂಗ್, ಅದರಲ್ಲಿ ಎಕ್ಸ್ಪರ್ಟ್ ಆಗಿ ನೋಡಿ. ಆ ಹೆಸರು, ಆ ಗೌರವ ಬರ್ತಾ 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 ನನಗೋಸ್ಕರ ಬದುಕೋದು ಒಂದು ಸ್ಥಾಯಿ ಬರುತ್ತೆ, ನಮಗೋಸ್ಕರ ಬದುಕೋದು ಇನ್ನೊಂದು ಸ್ಥಾಯಿ ಬರುತ್ತೆ, ನಮ್ಮವರಿಗೋಸ್ಕರ ಬದುಕೋದು ಇನ್ನೊಂದು ಸ್ಥಾಯಿ, ಅದು ಮೂರನೇ ಸ್ಥಾಯಿ, ನಾಲ್ಕನೇ ಸ್ಥಾಯಿ ಬರುತ್ತೆ. ಅನಂತಂ, ನಾನಿಲ್ಲ ಕಣೋ, ಎಲ್ಲವೂ ನನ್ನ, ಅದೆಲ್ಲವೂ ನಿಮ್ಮದೇ ಸ್ಥಾಯಿ ಅಂತ ಬದುಕೋ ಸ್ಥಾಯಿ ಯಾರೋ ಒಬ್ಬರು, ಲಕ್ಷಕ್ಕೊಬ್ರು, ಕೋಟಿಗೊಬ್ರು ಎಲ್ಲ ಬಿಟ್ಟು ಬಿಡ್ತಾರೆ, ಎಲ್ಲ ನಿಮಗೋಸ್ಕರ ಅಂತ ಬದುಕ್ತಾರೆ. ಅಂತ ಸ್ಥಾಯಿ ಬರುತ್ತೆ ಧರ್ಮರಾಯ ಸ್ಥಾಯಿ. ಅದು ಕಷ್ಟ, ಕಲಿಯುಗದಲ್ಲಿ ಅದೆಲ್ಲ ಆಗೋದಿಲ್ಲ. ಸೊ ಧೌಮ್ಯರು ಹೇಳೋದು, ನಮ್ಮ ಖುಷಿ ನಾವು ಹುಡ್ಕೋಬೇಕು. ಇಲ್ಲಿ ಬಂದಿದ್ದೀರಲ್ವಾ, ನಿನಗೆ ಯಾವ್ದು ತುಂಬ ಇಷ್ಟ? ಯಜ್ಞ ಯಾಗ ಪೂಜೆ ಎಲ್ಲ ಅದನ್ನ ಮಾಡಿ ನಿಮ್ಗೆ ತುಂಬ ಖುಷಿ ಕೊಡುತ್ತೆ, ಸಂತೃಪ್ತಿ ಕೊಡುತ್ತೆ, ಇದನ್ನ ಹೇಳ್ಕೊಡ್ತಾರೆ. ಸೊ ನಮಗೆ ತಿಳಿಯದೆ ಕೆಲವೊಂದು ಶಕ್ತಿಗಳಿರುತ್ತೆ, ಅದನ್ನ ಹೆಚ್ಚು ಮಾಡ್ಕೋಬೇಕು. ಅದೇ ನಮ್ಮ ಸಂತೃಪ್ತಿ, ಅದೇ ನಮ್ಮ ಖುಷಿ. ಹೌದು, ನೋವುಗಳು ಉಚಿತವಾಗಿ ಸಿಗ್ತವೆ ಮಕ್ಕಳು, ಯಾರಿಂದ ಆಗ್ಲಿ ಎಲ್ಲಿಂದಲೂ ಆಗ್ಲಿ ಉಚಿತ. ಅದು ಸುಖಕ್ಕೆ ಮಾತ್ರ, ಖುಷಿಗೆ ಮಾತ್ರ ನಾವು ಒಂದು ಕೆಲವೊಂದು ಪೆನಾಲ್ಟಿ ಕಟ್ಟಲೇಬೇಕು. ಕೊಡ್ಲಿ, ಕಷ್ಟ ಪಡೆದೆ ಸುಖ ಬರೋಲ್ಲ, ಕಷ್ಟ ಪಡೆದೆ ಸುಖ ಬರೋಲ್ಲ. ನೀವು ಕುಳಿತ ಜಾಗದಲ್ಲಿ ಸುಖ ಹುಡ್ಕೊಂಬರುತ್ತೆ, ಹೆಸರು ಬರುತ್ತೆ, ಕೀರ್ತಿ ಬರುತ್ತೆ, ದುಡ್ಡು ಬರುತ್ತೆ, ಪರಿಶ್ರಮವಿಲ್ಲದೆ ವಿದ್ಯೆ ಬರುತ್ತೆ, ಇವೆಲ್ಲ ಸಾಧ್ಯವೇ ಇಲ್ಲ. ನೆನಪಲ್ಲಿ ಇಟ್ಕೊಳ್ಳಿ, ಆಯ್ತು, ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ, ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ, ನಮಾಮಿ ಶಂಕರ, ನೆನ್ಪಿಟ್ಕೋತೀರಿ ಅಂತ ಅನ್ಕೋತೇನೆ. ನೋವುಗಳನ್ನು ಉಚಿತವಾಗಿ ಯಾರು ಬೇಕಾದರೂ, ಎಲ್ಲಿ ಬೇಕಾದರೂ, ಹೇಗೆ ಬೇಕಾದರೂ ತಗೋಬಹುದು, ತಗೊಳ್ಳೇಬೇಕು. ಏ ಇಲ್ಲ ಅನ್ನೋಕ್ಕಿಲ್ಲ. ನಾವು ಒಂದು ಬಾಡಿಗೆ ಮನೆಯಲ್ಲಿದ್ದರೂ ಕೂಡ ಅವ್ರು ಏನೋ ಅಂತಾರೆ ಓನರು, ನೋವೇ ಅದು. ನನಗೂ ಒಂದು ಸ್ವಂತ ಮನೆ ಇದ್ದಿದ್ರೆ ಟ್ಯಾಕ್ಸಿಲಿ ಹೋಗ್ಬೇಕಾದ್ರೆ ಸರಿಯಾಗಿ ಕೂತ್ಕೊಳ್ಳಿ ಮೇಡಮ್ ಅಂತ, ಸರಿಯಪ್ಪ ಚಿಲ್ಲರೆ ಕೊಡಿ ಮೇಡಮ್, ಸರಿಯಪ್ಪ ನಾವು ಹೇಳಿ ಸ್ಟಾಪಲ್ಲಿ ನಿಲ್ಸಲ್ಲ, ಕೆಲವರು ಮುಂದಕ್ಕೆ ಕರ್ಕೊಂಡೋಗಿ ನಿಲ್ಲಿಸ್ತಾರೆ, ಸರಿಯಪ್ಪ. ಸೊ ಎಲ್ಲಿ ಬೇಕಾದರೂ, ಆದರೆ ನಮ್ಮ ಸುಖ, ನಮ್ಮ ಸಂತೋಷ, ನಮ್ಮ ಖುಷಿಯನ್ನು ನಾವೇ ಸಂಪಾದನೆ ಮಾಡಬೇಕು. ನಮ್ಮ ಹೆಸರನ್ನು ನಾವೇ ಸಂಪಾದನೆ, ನಮ್ಮ ಗೌರವನ್ನು ನಾವೇ ಸಂಪಾದನೆ. ನೆನ್ಪಿಟ್ಕೊಳ್ಳಿ, ಇನ್ಯಾರೋ ಕೊಡ್ತಾರೆ ಅಂತ ವೆಯ್ಟ್ ಮಾಡೋದು ವೇಸ್ಟು. ಇರಲಿ, ನಮ್ಮ ಖುಷಿ, ನಮ್ಮ ದುಃಖ, ಇವುಗಳ ನಡುವೆ ಸದಾ ದುಃಖ, ಸದಾ ಟೆನ್ಷನ್, ಯಾವುದಾದ್ರೂ ಒಂದು ಕ್ರಾಸ್ ರೋಡ್ ಬಂದು ಸಿಕ್ಕಾಕೊಳ್ಳೋ ಅಂತ ಒಂದು ಸಂಖ್ಯೆ ಹೇಳ್ತೇನೆ. ನಿಮ್ಮ ಡೋರ್ ನಂಬರ್, ನಿಮ್ಮ ಮೊಬೈಲ್ ನಂಬರ್, ನಿಮ್ಮ ವೆಹಿಕಲ್ ನಂಬರ್, ನಿಮ್ಮ ಈ ಸಂಖ್ಯೆ ಇದೆಯಲ್ಲ, ಮೊನ್ನೆ ಹೇಳಿದ್ದೆ, ಎರಡು ತುಂಬ ಜನ ಕಮೆಂಟ್ಸ್ ಕೊಟ್ಟಿದ್ದೀರಿ. ಈ ನಂಬರ್ ಇದ್ರೆ ಖಂಡಿತ ನಿಮ್ಮ ಜೀವನದಲ್ಲಿ ಗಜಗಜಲಾಡಿಸ್ಬಿಟ್ಟಿರುತ್ತೆ. ನಿಮ್ಮ ವೇಗ ಅನ್ನಂತ, ನಿಮ್ಮ ಆತುರ ಅನ್ನಂತ, ಇಲ್ಲ ನಿಮ್ಮಷ್ಟು ಪುಕ್ಕಳಿರಿಲ್ಲ, ನಿಮ್ಮಷ್ಟು ಧೈರ್ಯವಂತರಿಲ್ಲ, ನಿಮ್ಮಷ್ಟು ವೇಗ ಇಲ್ಲ, ನಿಮ್ಮಷ್ಟು ನಿರ್ವೇಗವೂ ಇಲ್ಲ, ನಿಮ್ಮಷ್ಟು ಬಲಶಾಲಿ ಇಲ್ಲ, ನಿಮ್ಮಷ್ಟು ನಿರ್ಬಲರೂ ಇಲ್ಲ, ನಿಮ್ಮಷ್ಟು ಶಕ್ತಿಶಾಲಿಯೂ ಇಲ್ಲ, ನಿಮ್ಮಷ್ಟು ನಿಶಕ್ತಿಶಾಲಿಯೂ ಇಲ್ಲ. ಈ ಸಂಖ್ಯೆಯ ಕಂಟ್ರೋಲ್ ಅಪರಿಮಿತ, ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಒಂದೊಂದು ಸಮಯ ಒಂದೊಂದು ಥರ ಆಡ್ತಿರ್ತೀರಿ ನೋಡಿ. ಖಂಡಿತ ಈ ಸಂಖ್ಯೆ ನಿಮ್ಮ ಮೊಬೈಲ್ ನಂಬರಲ್ಲಿದ್ದರೆ, ಡೋರ್ ನಂಬರಲ್ಲಿದ್ದರೆ, ಖಂಡಿತ ಈ ಒಂದು ಝೀ ಅಂತ ಏರಿಂಗ್ ಇಳಿಯೋದು, ಇಲ್ಲ ಝೀ ಅಂತ ಇಳಿಜಾರಿಂದ ಮೇಲಕ್ಕೆ ಇರೋದು. ಯಾವಾಗ ಹೆಂಗಿರ್ತಿರೋ, ಯಾವಾಗ ಏನು ಅಪ್ಪಳಿಸುತ್ತೋ ಇದು ಗೊತ್ತಿಲ್ಲ, ಖಂಡಿತ ಆಗಿರುತ್ತೆ.
ನನ್ನ ಅದರ್ ದ್ಯಾನ್ ಸಂಖ್ಯೆ 4, ನಿಮ್ಮ ಸಂಖ್ಯೆ 4 ಪ್ರಭಾವದಲ್ಲಿ. ಏಯ್, ಇವು ಈ ನಂಬರ್ ಇದೆಯಲ್ಲ, ನಿಮ್ಗೆ ಕರೆಕ್ಟ್ ಆಗಿ ಹೇಳಿ, ಸಂಖ್ಯೆ 4 ಪ್ರಭಾವದಲ್ಲಿ ನೀವು ಇದ್ದೀರಿ. ನಿಮ್ ಡೋರ್ ನಂಬರ್ ಅಲ್ಲಿದೆ, ವೆಹಿಕಲ್ ನಂಬರ್ ಅಲ್ಲಿದೆ, ಗಾಡಿ ನಂಬರ್ ಅಲ್ಲಿದೆ, ಮನೆ ನಂಬರ್ ಅಲ್ಲಿದೆ. ಈ ಸಂಖ್ಯೆ ಇದ್ದರೆ, ಸಂಖ್ಯೆ 4 ದೊಡ್ಡ ದೊಡ್ಡ ವ್ಯಕ್ತಿಗಳು ಪರಿಚಯ ಎಲ್ಲ ಮಾಡಿಸಿರುತ್ತೆ, ದೊಡ್ಡ ಗುಣಗಳಿರುವ ವ್ಯಕ್ತಿಗಳು ಪರಿಚಯನೂ ಮಾಡಿಸಿರುತ್ತೆ. ಇಲ್ಲ ಗೊತ್ತಿಲ್ಲದೆ ನಿಮಗೂ ದೊಡ್ಡ ದೊಡ್ಡ ಗುಣಗಳು ಬಂದ್ಬಿಟ್ಟಿರುತ್ತೆ. ಹೌದು ಅಲ್ವೋ? ಬೀಭತ್ಸ, ನಿಮ್ಮಷ್ಟು ಸಭ್ಯರಿಲ್ಲ, ನಿಮ್ಮಷ್ಟು ಅಸಭ್ಯರಿಲ್ಲ ಒಂದೊಂದು ಸಮಯ. ನಿಮ್ಮಷ್ಟು ಶಿಕ್ಷಿತ ಇಲ್ಲ, ನಿಮ್ಮಷ್ಟು ಸುಶಿಕ್ಷಿತ ಇಲ್ಲ. ಸುಶಿಕ್ಷಿತ, ಅಸುಕ್ಷಿತ, ಶಿಕ್ಷಿತ, ಈ ಥರದಾಗಿರುತ್ತೆ ನಾನಾ ಇದು ಅಂತ. ಹೌದು, ಹಣೆಯಲ್ಲೊಂದು ಬೊಟ್ಟು, ಒಳ್ಳೆ ಬಟ್ಟೆ, ಆದ್ರೂ ಯಾವುದೋ ನೋಡಿದ ತಕ್ಷಣ ಜೊಲು ಬಿಡೋ ಬುದ್ಧಿ. ಆ ಕಾರ್ ಇದ್ದಿದ್ರೆ, ಆ ಊಟ ಇದ್ದಿದ್ರೆ, ಆ ಮನೆ ಇದ್ದಿದ್ರೆ ಅನ್ಸಿದೆಯಾ ಇಲ್ವಾ ಹೇಳಿ. ಇದು ಈ ಪ್ರಭಾವ. ಯಾವನೋ ಎಡವಟ್ಟು ವ್ಯಕ್ತಿಗಳ ಪರಿಚಯಗಳು ಸಿಕ್ಕಾಬಟ್ಟೆ ಆಗ್ಬಿಟ್ಟಿರ್ತಾರೆ. 420 ಅಲ್ಲ, 840, 840 ಅಲ್ಲ, 1680, ಈ ಥರದಲ್ಲ ಆಗಿರುತ್ತೆ. ಅಯ್ಯಪ್ಪ, ಅಂತಿಂತ ವೇಗದ್ದಲ್ಲ ಈ ಸಂಖ್ಯೆ ಪ್ರಭಾವ. ನಿಮ್ಮ ಮೊಬೈಲ್ ಅಲ್ಲಿದ್ರೆ ಸಡನ್ ಆಗಿ ಯಾರೋ ಕರ್ಕೊಂಡೋಗಿ ಪಾಟೀಲ್ ಕುಂದರ್ಸ್ಬಿಟ್ಟಿರ್ತಾರೆ, ಸಡನ್ ಆಗಿ ಪೊಲೀಸ್ ಸ್ಟೇಷನ್ ಮೆಟ್ಲು, ಸಡನ್ ಆಗಿ ಕೋರ್ಟ್ ಮೆಟ್ಲು, ಸಡನ್ ಆಗಿ ದೇವಸ್ಥಾನದ ಮೆಟ್ಲು ಕೂಡ. ನಿಮ್ಮ ಯೋಗ್ಯತೆಗೆ ಮೀರಿದಂತ ವ್ಯಕ್ತಿಗಳು, ಅಯೋಗ್ಯರು ಬಂದಿರ್ಬೋದು, ಮಹಾಯೋಗ್ಯರು ಬಂದಿರ್ಬೋದು. ಇದು ತಗೊಳ್ಳ, ಇದು ತಗೊಳ್ಳ ಅನ್ನೋದೊಂದು ಛಾಯೆ. ಶುಡ್ ಐ ಚೂಸ್ ದಿಸ್ ಪಾತ್, ಈ ದಾರಿಲಿ ತಗೊಳ್ಳ, ಈ ದಾರಿ ತಗೊಳ್ಳ, ಈ ರೀತಿಯ ಪ್ರಭಾವಗಳು 100% ಹೇಳ್ತಾನೆ ನಿಮ್ ಜೀವನದಲ್ಲಿ ನಡೆದಿರುತ್ತೆ. ಲಾಡ್ ಆಫ್ ನಂಬರ್ಸ್ ಕ್ಯಾಲ್ಕುಲೇಷನ್. ನಿಮಗೆ ಗೊತ್ತಿಲ್ಲದೆ ನೀವೊಂದು ನಂಬರ್ ಬರ್ಕೊಟ್ಟಿರ್ತೀರಿ ಫೋನ್ ಅಪಾಯಿಂಟ್ಮೆಂಟ್ಗೆ, ಹೌದಲ್ವರ? ಆ ನಂಬರ್ನೂ ಗಮನಿಸ್ತಿರ್ತಾನೆ. ನೀವು ಬಂದ ದಿನ ನಿಮಗೆ ಗೊತ್ತಿಲ್ಲದೆ ಕನೆಕ್ಟ್ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ನೀವು ಬಂದ ದಿನ, ಬಂದ ತಾರೀಕು, ಬಂದ ತಿಥಿ, ಬಂದ ನಕ್ಷತ್ರ, ಬಂದ ಸಮಯ, ಅಯ್ಯೋ ಎಷ್ಟು ನೋಡಿರ್ತೇವೆ ಗೊತ್ತಾ? 144 ಕ್ಯಾಲ್ಕುಲೇಷನ್ಸ್. ಅದನ್ನ ಇನ್ನೊಂದು 10 ಹಾಕೋತವೆ. 1440 ಕ್ಯಾಲ್ಕುಲೇಷನ್ಸ್, ಅದನ್ನ ಇನ್ನೊಂದು 10 ಹಾಕೋತವೆ. 14440 ಕ್ಯಾಲ್ಕುಲೇಷನ್ಸ್, ಅದನ್ನ ಇನ್ನೊಂದು 10. ಅಷ್ಟು ಸೂಕ್ಷ್ಮ ಅಂಶಗಳಿಗೆ ಹೋಗ್ಬೇಕಾಗುತ್ತೆ. ಇಟ್ ಈಸ್ ದೇರ್ ದಟ್ ನಂಬರ್. ಹೌದು ಅಲ್ವೋ ಹೇಳಿ. ಯಾರ್ಯಾರ ಜೀವನದಲ್ಲಿ ನಿಮಗೆ ಗೊತ್ತಿರೋದು ಡೋರ್ ನಂಬರ್ 4? ಅರೆ, ಈ 4 ನಿಮ್ಮ ನಂಬರ್ ಅಲ್ಲಿದೆ. ನಿಮ್ ಮೊಬೈಲ್ ನಂಬರ್, ಗಾಡಿ ನಂಬರ್, ವೆಹಿಕಲ್ ನಂಬರ್, ಡೋರ್ ನಂಬರ್ ಗಳಿಗೆ ಗೊತ್ತಿಲ್ಲದೆ ಒಳಪಟ್ಟಿದ್ದರೆ ಎಷ್ಟು ಬಾರಿ ಮನೆ ಬಿಟ್ಟೆಲ್ಲ ಬಿಟ್ಟು ಹೋಗ್ಬಿಡೋಣ, ಯಾರು ಬೇಡ ಏನು ಬೇಡ, ನಾನು ಮಾಡ್ಬೇಕು ಅಂತಾರ. ವಿಪರೀತ ಉನ್ಮತ್ತ, ವಿಪರೀತ ಉದ್ರೇಕ, ವಿಪರೀತ ಒಂದ ತೀರಾ ಸನ್ಯಾಸಿ ಭಾವ, ಏನು ಬೇಡ ಗುರುಗಳೇ. ಈ 4 ಪ್ರಭಾವ ಇದ್ರೆ ಬರೆದಿಟ್ಕೊಳ್ಳಿ. ಒಂದ ಗಡ್ಡ ವಿಪರೀತ ಬಿಟ್ಟಿರ್ತಿರಲಿಲ್ಲ, ಕೂದಲು ವಿಪರೀತ ಬಿಡುವಂತ ಆಸೆ, ಹಿಂಗ್ ಬಿಡೋದು, ಹಿಂಗ್ ಅನ್ನೋದು, ಹಿಂಗ್ ಅನ್ನೋದು, ಕನ್ನಡಿ ಮುಂದ್ಗಡೆ ಹೋಗೋದು, ಆ ಮೇಕಪ್ಪು, ಆ ಬೊಟ್ಟು, ಆಯ್ತು ಹಿಂಗ ಅನ್ನೋದು ಸಿಕ್ಕಾಬಟ್ಟೆ. ಈ 4 ಪ್ರಭಾವದಲ್ಲಿದ್ರೆ ಮಿರರ್ ಮುಂದ್ಗಡೆ ನಿಲ್ಲಿಸುತ್ತೆ, ಕನ್ನಡಿ ಮುಂದ್ಗಡೆ ನಿಲ್ಲಿಸುತ್ತೆ. ಶುದ್ಧ ಅಲಂಕಾರ ಮಾಡ್ಕೊಳ್ಳೋದು, ಹೌದು, ಏನೇನೋ ವಿಚಿತ್ರವಾದಂಥದ್ದೆಲ್ಲ ಕೋರಿಕೆಗಳು, ವಿಪರೀತ ತಟಸ್ಥ ಭಾವ, ವಿಪರೀತ ತಿಂಡಿ ಪೋತರು, ಇಲ್ಲ ತಿಂಡಿನೇ ಬೇಡ, ವಿಪರೀತ ನಿದ್ರೆ ಬರ್ತಿರುತ್ತೆ, ಇಲ್ಲ ನಿದ್ದೆನೇ ಮಾಡೋದಿಲ್ಲ, ವಿಪರೀತ ಸೋಮಾರಿತನ, ವಿಪರೀತ ಉತ್ಸಾಹಿ, ವಿಪರೀತ ಕೋಪ, ಇಲ್ಲ ಏನು ಅಂತಲ್ಲ, ತಣ್ಣಗಿರ್ತೀರಿ, ತಣ್ಣಗಿರ್ತೀರಿ. ಹೌದು, ಸಂಖ್ಯೆ 4 ನಿಮ್ಮ ಮೊಬೈಲ್ ಅಲ್ಲಿ ಇದ್ರೆ ನಿಮಗ್ ಬರುವಷ್ಟು ಹುಚ್ಚು ಪ್ರೀತಿ ಯಾರಿಗೂ ಬರಲ್ಲ. ಇಲ್ಲ ಪ್ರೀತಿನೇ ಇಲ್ಲ, ಪ್ರೀತಿನ ಬದನೆಕಾಯಿ ಅಂತ ಹೇಳ್ಬಿಡ್ತೀನಿ. ಇಲ್ಲೊಂದು ವಿಪರೀತ ದೇವರ ಮೇಲೆ ನಂಬಿಕೆ, ಏನ್ ಮಾಡಿದ್ರು ದೇವ್ರು ಹೂವ ಕೊಟ್ಟ, ಎಡಗಡೆ ಕೊಟ್ಟ, ಬಲಗಡೆ ಕೊಟ್ಟ, ಅದು ಮಾಡ್ತೀನಿ, ಇದು ಮಾಡ್ತೀನಿ, ಒಂಥರ ನೀವ್ ಹೇಳಿದ್ದೆಲ್ಲ ನಡೀತಿರುತ್ತೆ ಬೇರೆಯವ್ರಿಗೆ. ಬೇಜಾರು ಮಾಡ್ಕೋಬೇಡಿ. ಈ ಸಂಖ್ಯೆ ಪ್ರಭಾವದಲ್ಲಿ ಇರೋರ್ನ ನಾನು ತುಂಬಾ ಜನ ನೋಡಿದ್ದೀನಿ. ದೇವಸ್ಥಾನದಲ್ಲಿ ಅರ್ಚಕರಾಗಿರೋರ್ನು ನೋಡಿದ್ದೀನಿ, ಪುರೋಹಿತರಾಗಿರೋನು ನೋಡಿದ್ದೀನಿ, ಯಜ್ಞ ಯಾಗಗಳನ್ನು ಮಾಡಿರೋನು ನೋಡಿದ್ದೀನಿ, ದೊಡ್ಡ ಕಳ್ಳರಾಗಿರೋನು ನೋಡಿದ್ದೀನಿ. ಅರೆ, ಕಳ್ತನದ ಪ್ರಚೋದನೆ ಮಾಡಿಸುತ್ತೆ ಮೆಲ್ಲಗೆ ಬಿಟ್ಕಳ ಯಾರ್ದೋದ್ರೆ ಈ ರೀತಿ. ಇದು ಪ್ರಭಾವ, ನಾನು ಅದನ್ನೇ ಹೇಳೋದು, ನೆನ್ಪಿಟ್ಕೊಳ್ಳಿ. ಖಂಡಿತ ನಿಮ್ಮ ಸಂಖ್ಯೆ, ನಿಮ್ಮ ಮೊಬೈಲ್ ಸಂಖ್ಯೆಯಲ್ಲಿ
ನಿಮ್ಮ ಗಾಡಿ ಸಂಖ್ಯೆಯಲ್ಲಿ, ಡೋರ್ ಸಂಖ್ಯೆಯಲ್ಲಿ, ವೆಹಿಕಲ್ ಸಂಖ್ಯೆಯಲ್ಲಿ ನಿಮಗೆ ಗೊತ್ತಿಲ್ಲದ ನಾಲ್ಕರ ಪ್ರಭಾವ ಬರೆದಿಟ್ಕೊಳ್ಳಿ. ರಾತ್ರಿ 8, 9, 10 ಅನ್ನೋದು ಮಾತಿಲ್ಲ, 11 ಗಂಟೆ ಮೇಲೆ ನಾನು ಇದ್ದೆ ಇಲ್ಲ, ಮನೆಗೆ ಬರೋದು 11, 12, 1 ಇದು ನಡೆಯುತ್ತೆ. ನಿಮಗೆ ಗೊತ್ತಿಲ್ಲದ ಕೆಲವೊಂದು ಎಡವಟ್ಟು ವ್ಯಕ್ತಿಗಳ ಜೊತೆಯಲ್ಲಿ ಸೇರಿ ವ್ಯವಹಾರ ಇನ್ನೊಂದು ಇನ್ನೊಂದು ಅಂತ ಮಾಡೋಕ್ಕೋಗಿ ನೆತ್ತಿ ಮೇಲೂ ಹೇಳ್ಕೊಂಡಿರ್ತೀರ. ಹೌದು ಅಲ್ವೋ ಹೇಳಿ, ಕರೆಕ್ಟಾಗಿ ಹೇಳಿ. ಆಗಿದೆ ಒಂದೊಂದು ಸಮಯ ಬಾಯಲ್ಲಿ ನಿಮ್ಮಷ್ಟು ಶುಭ್ರ ಸಂಸ್ಕಾರ ಮಾತುಗಳು ದೇವರಲ್ಲ, ಅಯ್ಯೋ ಜಗನ್ ಮಾತನೇ ಹೇಳಬೇಕು. ಸಿಟ್ಟು ಬಂತು, ಬಂಡುಭೂತಲ್ರ ವಾಡು ನೋಟ್ಲ ಹೊಚ್ಚಿದೆ ಅಂತ ನಮ್ಮ ಗುರುಗಳು ಹೇಳೋರು. ಅಂದ್ರೆ ಅಂತ ಒಂದು ಅಸಂಸ್ಕೃತ ಮಾತುಗಳು, ಭಾಷೆಗಳು ಟಕ 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 ಚಕ 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 ಅನಿಸ್ಬಿಡುತ್ತೆ. ಇನ್ನೂ ಒಂದು ಹೇಳ್ತೇನೆ, ಬೇಜಾರು ಮಾಡ್ಕೋಬಿಡಿ. ದಿಸ್ ಆಲ್ ಪ್ರಭಾವಗಳು, ನೀವು ಅದೆಲ್ಲ ಪ್ರಭಾವಗಳು ಅಂತ ಹೇಳಿ ನಿಮ್ಮನ್ನ ಇನ್ಫ್ಲುಯೆನ್ಸ್ ಮಾಡೋದು. ನಿಮಗೆ ಬರೋಷ್ಟು ಕ್ರಿಮಿನಲ್ ಮೈಂಡ್ ಇನ್ಯಾರಿಗೂ ಬರೋಲ್ಲ, ಬಂದಿರುತ್ತೆ, ಬರೆದಿಟ್ಕೊಳ್ಳಿ. ಖಂಡಿತ ಹೇಳ್ತೀನಿ, ಮುಂಗುರುಗಳು ಇದೇನಿದು ಇಂಥ ಬುದ್ಧಿನ ಹಚ್ಚಿ. ಹೌದು, ಹಾಗೆ ನಿಮ್ಮಷ್ಟು ದಾನಿ ಇಲ್ಲ, ಇದು ಧರ್ಮವಂತ ಬುದ್ಧಿ. ಧರ್ಮವಂತ ಬುದ್ಧಿ ಹೇಗಾದ್ರೂ ಸರಿ ಬಾಚಿ ಬದುಕ್ಬಿಡೋಣ ಅಂತ ಕೂಡ ಅನ್ಸುತ್ತೆ. ಶಾರ್ಟ್ಕಟ್ ಮನಿ, ಶಾರ್ಟ್ಕಟ್ ದುಡ್ಡು, ಶಾರ್ಟ್ಕಟ್ ವ್ಯವಹಾರ, ಶಾರ್ಟ್ಕಟ್ ವ್ಯವಹಾರ, ಶಾರ್ಟ್ಕಟ್ ವ್ಯಾಪಾರ, ಶಾರ್ಟ್ಕಟ್ ವ್ಯಕ್ತಿಗಳು ಬರ್ತಾರೆ. ಗ್ಯಾರಂಟಿ ಯಾರು ಹೇಳಿರ್ತಾನೆ, ದೇವಸ್ಥಾನದ ಮೇಲೆ ಕಳಸ ಇದೆಯಲ್ಲ ಅದ್ರಲ್ಲಿ ರೈಸ್ ಪುಲ್ಲಿಂಗ್ ಪವರ್ ಇದೆ ಅಂತ ಕದ್ಕೊಂಬಂದ್ಬಿಡೋಣವಾ? ಇಂಥವ್ರು ಸೇರ್ಕೋತಾರೆ. ಓಹೋ, ಪರಮಾತ್ಮ ಸ್ವರೂಪಂ ಆನಂದಂ ಇದು ನಡೆಯುತ್ತದೆ. ಪರಮಾತ್ಮನ ಬಳಿಯೇ ಪೂಜೆ ಮಾಡಬೇಕಾದ ನೀವು ಈ ಪ್ರಭಾವಗಳಿಗೆ ವಿಚಿತ್ರವಾದ ಕನಸುಗಳು ಬೀಳ್ತಿರುತ್ತೆ. ಗಮನಿಸಿ ನೋಡಿ, ಕೆಲವು ಕನಸುಗಳು ನಿಜವಾಗ್ಲಿಕ್ಕೆ ನಡೀತಿರುತ್ತೆ ನೋಡಿ. ನಿಮಗೆ ಕಣ್ಣಿಗೆ ಗೊತ್ತಿಲ್ಲದೆ ಬ್ಲ್ಯಾಕ್ ಡ್ರೆಸ್ ಇಷ್ಟ ಆಗೋದು, ಚಟಗಳೇನಾದರೂ ಇತ್ತು ಅಂದರೆ ಅದು ದುಶ್ಚಟಗಳಾಗಿ ಮಾರ್ಪಾಡಾಗ್ಬಿಡುತ್ತೆ. ಈ ಸಂಖ್ಯೆ ಪ್ರಭಾವ ನಿಮ್ಮಲ್ಲಿದ್ರೆ ಗಮನಿಸಿ ನೋಡಿ, ನೀವು ಹೇಗಿದ್ದೀರಿ, ನಿಮ್ಮ ನೆಮ್ಮದಿ ಆಗಿಬಿಟ್ಟಿದೀಯಾ? ಯಾವುದೋ ಒಂದು ಕ್ರಿಮಿನಲ್ ವ್ಯಕ್ತಿಗಳು, ನಿಮಗೇ ಗೊತ್ತಿಲ್ಲದ ಅವ್ನು ಕ್ರಿಮಿನಲ್ ಅನ್ನೋದೇ ಗೊತ್ತಿಲ್ಲ ನಿಮ್ಮನ್ನು. ಅವ್ನು ಹೆಂಗೆ ಮಾತಾಡಿರ್ತಾನೆ ಅಂದರೆ ನಿಮಗೆ ಅದು ಕ್ರಿಮಿನಾಲಿಟಿ ಅಂತಲೇ ಅನಿಸೋಲ್ಲ. ಎಸ್ ಸೂಪರ್ ಕಣ, ಒಳ್ಳೇದು ಕಣ ಅಂತ ಅನಿಸುತ್ತೆ. ಕರೆಕ್ಟಾಗಿ ಕುಳಿತು ಯಾರಾದರೂ ಎಕ್ಸ್ಪರ್ಟ್ಸ್ನ ಕೇಳಿ ನೋಡಿ, ಅದೊಂದು ಆಟೋ ಬಾಂಬ್ ಇರುತ್ತೆ. ಏನೂ ಇಲ್ಲ ಸರ್, ಅವ್ರಿಗೆ ಯಾವುದೋ ಟ್ರಸ್ಟಿಗೆ ದುಡ್ಡು ಬಂದಿದೆ ಅಂತೆ. ನೀವು 10 ಲಕ್ಷ ಕೊಡಿ, ನಿಮ್ಗೆ 20 ಲಕ್ಷ ಬ್ಲ್ಯಾಕ್ ಇಳಿಸ್ತೇನೆ, ನೀವು ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿ 20 ಲಕ್ಷ. ನೀವು ವೈಟ್ ಹೆಂಗೆ ಮಾಡ್ಕೊಳ್ಳೋದಂಗ ನಿಮಗೆ ಕಾಣಿಸೋದು, ಅದು ಅಂಧವಾಗಿ ಕಾಣಿಸುತ್ತೆ. ಈ ಥರದ್ದು ಗ್ಯಾರಂಟಿ, ಈ ಸಂಖ್ಯೆ ಪ್ರಭಾವ ಇದ್ರೆ ಅತಿಯಾದ ಹೆಚ್ಚು ಬಡ್ಡಿ, ಅತಿಯಾದ ಹೆಚ್ಚು ರಿಟರ್ನ್ಸು ಈ ಥರದ್ದು ಬರುತ್ತೆ ಅನ್ನತಕ್ಕಂಥದ್ದು ಪ್ರಭಾವಗಳು ಆಗಿರುತ್ತವೆ. ಬೇಕಾದರೆ ಗಮನಿಸಿ ನೋಡಿ, ಬ್ಯೂಟಿಫುಲ್ ಆಗಿ ಬರುತ್ತೆ. ಇವುಗಳೆಲ್ಲ ಪ್ರಭಾವಗಳು, ನಿಮ್ಮ ಸ್ವಭಾವ ಅದಲ್ಲ, ಪ್ರಭಾವ ಬೇರೆ, ಸ್ವಭಾವ ಅದ ಬೇರೆ. ಈ ಸಂಖ್ಯೆಯಿಂದ ಹೊರಗಡೆ ಬರೋದು ಹೇಗೆ, ಇದ್ರ ಪ್ರಭಾವದಿಂದ ಹೇಗೆ ಹೊರಗಡೆ ಬರೋದು ಪೂರ್ಣ ಚೆಕ್ ಮಾಡಬೇಕು. ನಿಮ್ಮ ಜಾತಕದಲ್ಲೂ ಇಂಥದ್ದೊಂದು ಪ್ರಭಾವ ಇದೆಯಾ? ಸೊ ಇದ್ರ ಇನ್ಫ್ಲುಯೆನ್ಸ್ ಜಾಸ್ತಿ ಆಗ್ಬಿಟ್ಟಿದಾವ? ಇನ್ನೊಂದು ಹೇಳ್ತಾನೆ, ಎಷ್ಟು ಬಾರಿ ಈ ಸಂಖ್ಯೆ ಇದ್ದವ್ರು ಮನೆ ಬಿಟ್ಟು ಹೋಗ್ಬಿಡೋಣ, ಕುಟುಂಬ ಬಿಟ್ಟು ಹೋಗ್ಬಿಡೋಣ. ಹೌದು, ಡಿಪ್ರೆಷನ್ನು, ಡಿಸ್ಟರ್ಬೆನ್ಸು, ಸಾಯೋ ಮಟ್ಟಕ್ಕೆ, ಹತ್ಯೆ ಮಟ್ಟಕ್ಕೆ, ಆತ್ಮಹತ್ಯೆ ಮಟ್ಟಕ್ಕೆ ಕನ್ಫರ್ಮ್ ಆಲೋಚನೆ ಬಂದಿರುತ್ತೆ. ಬರೆದಿಟ್ಕೊಳ್ಳಿ, ನನ್ನ ಲಕ್ಷಾಂತರ ಜಾತಕಗಳ ಅನುಭವ, ಈ 4 ಪ್ರಭಾವ ನಿಮ್ಮ ನಂಬರಲ್ಲಿದ್ದರೆ, ನಿಮ್ಮ ಡೋರ್ ನಂಬರ್, ವೆಹಿಕಲ್ ನಂಬರ್, ಇನ್ನೊಂದು ಇದೇ ಮಕ್ಕಳೇ, ಬರೆದಿಟ್ಟುಕೊಳ್ಳಿ. ಇದು ಮ್ಯಾಜಿಕ್ ಇಸ್ತೆ, ನಮ್ಮನ್ನು ಎಳೆಯುತ್ತೆ, ನಮ್ಮನ್ನು ಅಗಾಧತೆಗೆ ಎಳಿತವೆ, ಇದು ಕರ್ಕೊಂಡೋಗಿ ನಿಲ್ಲಿಸ್ಬಿಡ್ತವೆ. ಎಲ್ಲೋ ನಾವು ನಿಲ್ಲಬೇಕಾದ ಜಾಗ ಅಲ್ಲಿ ನಿಲ್ಲಿಸುತ್ತೆ. ತುಂಬ ಶುದ್ಧ ಶುದ್ಧ ಇರೋನ್ನ ಕರ್ಕೊಂಡೋಗಿ ಅಶುದ್ಧ ಜಾಗದಲ್ಲಿ ನಿಲ್ಲಿಸಿದ್ರೆ, ತುಂಬ ಅಶುದ್ಧವಾಗಿರೋನ್ನ ಕರ್ಕೊಂಡು ಬಂದು ಶುದ್ಧ ಜಾಗದಲ್ಲಿಟ್ಟರು ಅವನಿಗೂ ಆಗೋಲ್ಲ. ಸದಾ ತೀರ್ಥ, ಸದಾ ಪೂಜೆ, ಸದಾ ನೈವೇದ್ಯ ಅನ್ನೋ ಜಾಗದಲ್ಲಿ ಅವನ ಅಶುದ್ಧ ಥಾಟ್ಸು, ಅವನ ಅಶುದ್ಧ ಚಿಂತನೆ ಕರ್ಕೊಬಂದು ನಿಲ್ಲಿಸಿ ಅವನಿಗೊಂದು ಅವನ ಅರ್ಧ ಸತ್ತಾಗಿಯ. ಹಾಗೆ ಸದಾ ಪೂಜೆ, ಸದಾ ಧ್ಯಾನ, ಸದಾ ಮಂತ್ರನ ಅವನಿಗೆ ಅಶುದ್ಧ ಜಾಗ, ಅಶುದ್ಧದ ಒಂದು ವ್ಯವಹಾರಕ್ಕೆ ನಿಲ್ಲಿಸಿ ನೋಡಿ. ಈ ಪ್ರಭಾವಗಳು ನಮಗೆ ಗೊತ್ತಿಲ್ಲದೆ ಇನ್ಫ್ಲುಯೆನ್ಸ್ ಆಗ್ತವೆ ಮಕ್ಕಳೇ.
ನೋಡಮ್ಮ ಎಂತ ಕೆಲಸ ಮಾಡಿಬಿಟ್ಟ, ಅಯ್ಯೋ ನಮಗ್ ಪಾಕಂಡಿ ತರ ಬಂದ್ಬಿಟ್ಟಮ್ಮ, ಇದು ನಮಗ್ ಬೇಕಿತ್ತ. ಪದೇ ಪದೇ ಮೋಸ ಹೋಗಿರೋದೋ, ಇಲ್ಲ ಪದೇ ಪದೇ ನೋವು ತಿಂದಿರೋದು, ಪದೇ ಪದೇ ಬಿರುಗಾಳಿ ಬಂದಿರೋದು, ಪದೇ ಪದೇ ಕಳ್ಕೊಂಡಿರೋದು, ಈ ತರದ ಏನೋ ಒಂದು ಗಲಿಬಿಲಿಗಳು ಅತ್ಯಂತ ರೋಚಕ ರಣ ರೋಚಕವಾಗಿ ನಿಮ್ ಜೀವನದಲ್ಲಿ ನಡೆದಿರುತ್ತೆ ಖಂಡಿತ. ಎಷ್ಟು ಜನಕ್ಕೆ ನಡೆದಿದೆ ನೀವು ಶೇರ್ ಮಾಡಿ ಮಾತಾಡಿ ಕಮೆಂಟ್ಸ್ ಹಾಕಿ, ಲೆಟ್ ಮಿ ಸಿ. ಪರಿಹಾರ ಹುಡ್ಕೋಣಂತೆ ನೀವು ಬಂದಾಗ. ಗುರುಗಳೇ, ಹೌದು ಗುರುಗಳೇ, ನನ್ನಲ್ಲಿ ನನ್ನ ಸಂಖ್ಯೆಯಲ್ಲಿ ಇದೆ, ನನ್ನ ಮೊಬೈಲಲ್ಲಿ ಇದೆ, ನನ್ನ ಡೋರ್ ನಂಬರಲ್ಲಿ ಇದೆ, ಶುಡ್ ವಾಟ್ ವಿ ಕ್ಯಾನ್ ಡು. ಹೌದು, ಖಂಡಿತ ಸಿಕ್ಕಾಗ ಮಾತಾಡೋಣ, ನೋಡೋಣ. ಯಾಕಂದ್ರೆ ಬರೀ ಅದೊಂದನ್ನೇ ನೋಡ್ಲಿಕ್ಕಾಗಲ್ಲ. ಸಿ, ಒಂದು ಸಾರು ಕೆಟ್ಟಿದೆ ಅಂದ್ರೆ ಅದ್ರ ಜೊತೆಲಿ ಎಲ್ಲ ಬಂದು ಸೇರಿರುತ್ತೆ ಆ ಟೈಮ್ಗೆ. ಈಗ ನೋಡಿ, ಶನಿ ವಕ್ರ ಅದ್ರ ತಮಾಷೆ ಗೋತ್ರ, ರಾಹು ಶನಿ ನಕ್ಷತ್ರ ಬಂದಿದ್ದಾನೆ. ದ ಬ್ಯೂಟಿ ಆಫ್ ದಟ್. ಕೆಲವು ರಾಶಿಗಳಿಗೆ ಯೋಗ, ಕೆಲವು ರಾಶಿಗಳಿಗೆ ದುರ್ಯೋಗ ಇದೆ. ನೋಡೋಣಂತೆ, ಮಾತಾಡೋಣಂತೆ. ಈಸ್ ಕಮಿಂಗ್ ಬ್ಯಾಕ್, ರಾಹು ಹಿಂದಕ್ಕೆ ಬರೋದು. ಇದು ಲೆಕ್ಕ, ಎಲ್ಲಾ ಗ್ರಹಗಳು ಮುಂದಕ್ಕೆ ಹೋದ್ರೆ ರಾಹು ಹಿಂದಕ್ಕೆ ಬರ್ತಕ್ಕಂಥದ್ದು. ಒಂದು ಪುಟ್ಟು ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ. ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ, ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಹೌದು ಮಕ್ಕಳೇ, ಎಲ್ಲರೂ ಗುರುಗಳೇ ಚೇಂಜ್ ಮಾಡಿ ಆಗೋಲ್ಲ, ಕುಳಿತ್ಕೊಂಡು ಒಬ್ಬೊಬ್ಬರದೇ ಚೆಕ್ ಮಾಡ್ಲಿಕ್ಕೆ ಕಡಿಮೆ ಅಂದರು ಇದೆ ಹೇಳದಾಟ, ತಪ್ಪು ತಿಳ್ಕೋಬೇಡಿ. ಹೇಳ್ಬಿಟ್ರಿ, ಭಯ ಇಡಿಸ್ಬಿಟ್ರಿ, ಗಾಬರಿ ಪಡಿಸ್ಬಿಟ್ರಿ, ಅಲ್ಲ ನಮಗೆ ಗೊತ್ತಿಲ್ಲದೆ ಪ್ರಭಾವಗಳಿಗೆ ನಿಮಗೆ ಅಂತ ಕೆಲವು ಶಕ್ತಿಗಳು ಅದನ್ನೇ ತಿನ್ಬೇಕು. ಪಿಜ್ಜಾ ಬರ್ಗರ್ ತಿನ್ನಬಾರ್ದು ಗೊತ್ತರ, ಏನು ಬೇಡ. ಎಲ್ಲರೂ ಹೇಳ್ತಾರೆ ಅಗಸೆ ಎಣ್ಣೆ ನಮ್ಮ ಬೆಂಗಳೂರವ್ರು ಹಾಕ್ಕೊಂಡು ತಿನ್ನಲಿ, ಲೂಸ್ ಮೋಷನ್ ನಮಗೆ. ಹೌದು, ಅಗಸೆ ಎಣ್ಣೆ ನಾನು ತಿನ್ನೋ ಥರ ಅಲಸನ ನೀವು ತಿನ್ನೋಣಿ, ಡಮಾಲು ಡಿಮಿಲು ಆಗೋಲ್ಲ. ನೀವು ತಿನ್ನೋ ಥರ ತುಪ್ಪ ನಾನು ತಿನ್ನೋಕ್ಕಾಗಲ್ಲ, ಅದೇ ಪ್ರಭಾವ ಅನ್ನೋದು. ಅವ್ರು ಜೋಳದ ರೊಟ್ಟಿ ತಿಂತಾರೆ, ನಾವು ತಿನ್ನೋಣ ಬೆಂಗಳೂರವ್ರು, ಆಗೋಲ್ಲ. ನಮ್ಮ ರಾಗಿ ರೊಟ್ಟಿ ಅವ್ರು ತಿನ್ನಲಿ, ರಾಗಿ ಮುದ್ದೆ ಅವ್ರು ತಿನ್ನಲಿ, ಆಗೋಲ್ಲ. ಇದನ್ನೇ ಪ್ರಭಾವ ಅನ್ನೋದು. ಅವ್ರು ಜೋಳದ ರೊಟ್ಟಿ ತಿಂತಾವ್ರೆ, ಅವ್ರು ರುಮಾಲಿ ರೊಟ್ಟಿ ತಿಂತಾವ್ರೆ, ಅವ್ರೇನು ಇನ್ನೊಂದು ಬಿರಿಯಾನಿ ತಿಂತಿದ್ದಾರೆ, ಆಗೋಲ್ಲ. ಇದನ್ನೇ ಪ್ರಭಾವಗಳು ತಗೊಂಡು ಬಂದು ನಮ್ಮ ತಟ್ಟೆಯಲ್ಲಿ ಇಟ್ಕೊಳ್ಳೋದು. ಸೊ ಅದನ್ನೇನು ಮಾಡಬೇಕು, ದೂರ ಆಡಬೇಕು. ಅದು ತಿನ್ನಲ್ಲ ನನಗೆ ಅಂತ ಒಂದು ಬಲಗಳಿರ್ತವೆ. ನಮ್ಮ ಪಕ್ಕದಲ್ಲಿದ್ರು ಕೂಡ ಇಲ್ಲ ಕಣೋ, ನಾನು ತಿನ್ನಲ್ಲ, ನಾನು ಕುಡಿಯಲ್ಲ, ನಾನು ಮಾಡೋಲ್ಲ. ಅದನ್ನು ಜಾಗೃತ ಮಾಡಿಸ್ತಕ್ಕಂಥದ್ದು ಕೆಲವೊಂದು ಶಕ್ತಿಗಳು ನಿಮ್ಮ ಒಂದು ಜನ್ಮ ಜಾತಕ ಜನ್ಮ ಸಂಖ್ಯೆಗಳಲ್ಲಿ ನಕ್ಷತ್ರ ತಿಥಿ ಇನ್ನೊಂದು ಸೇರಿರುತ್ತೆ. ನಿಮಗಿಲ್ಲ ಅಂದ್ರೂ ನಿಮ್ಮ ಸಂಗಾತಿಗೆ ಇರುತ್ತೆ, ಅವ್ರಿಗಿಲ್ಲ ಅಂದ್ರೂ ಮಕ್ಕಳಿಗಿರುತ್ತೆ. ಹೌದು, ಖಂಡಿತ. ನನಗಿಲ್ಲದ ಬಲ ನನ್ನ ಹೆಂಡತಿಗಿರುತ್ತೆ, ನನ್ನ ಹೆಂಡತಿಗಿಲ್ಲದ ಬಲ ನನಗಿರುತ್ತೆ. ನನಗೆ ವಿದ್ಯಾಬಲ ಇದ್ರೆ ಆಕೆ ಜ್ಞಾನ ಬಲ ಇರುತ್ತೆ, ನನಗೆ ಅಖಂಡ ಕೋಪ ಬಲ ಇದ್ರೆ ಆಕೆ ತಾಳ್ಮೆ ಬಲ ಇರುತ್ತೆ, ನನಗೆ ವಿಪರೀತ ಕೊಡೋ ಬಲ ಇದ್ರೆ ಆಕೆಗೆ ಹಿಡ್ಕೊಳ್ಳೋ ಬಲ ಇರುತ್ತೆ. ಇಬ್ರು ಕೊಡೋರಾದ್ರೆ ಮನೆ ಮೊಳಗುತ್ತೆ, ಮನೆಯೊಂದು ಮೂರು ಬಾಗಿಲಾಗೋಗುತ್ತೆ. ಇಬ್ರು ಚಂಡಿ ಚಾಮುಂಡಿ ಆಗ್ಬಿಟ್ರೆ ಮುಗಿದೋಯ್ತು, ನಾನು ಚಂಡ ಆಕೆ ಚಾಮುಂಡಿ, ಮನೆ ಬೆಂಕಿನೇ, ನೀನೇನು ಅನ್ನೋದು ಬೆಂಕಿ ಚುಚು ಇಲ್ಲಷ್ಟೇ, ನಾನು ಇಲ್ಲಷ್ಟೇ ಅಂತ ಹಚ್ಚಿ ಬಿಡೋದು. ಸಿ, ದಟ್ ಇಸ್ ವಾಟ್ ನಾವು ಶಕ್ತಿಗಳನ್ನು ಅದಕ್ಕೆ ಜಾತಕ ಮ್ಯಾಚ್ ಮೇಕಿಂಗ್ ನೋಡುವಾಗ ಹುಡುಗ ಚಂಡ ಆದರೆ ಹುಡುಗಿನ ಯಾರು ಅಂತ ನೋಡಬೇಕು. ಹೌದು, ದುರ್ವಾಸ, ನಾನು ಶುದ್ಧ ದುರ್ವಾಸ, ನನ್ನ ಹೆಂಡತಿ ಏನಾದರೂ ಕಂದಳಿ ಆಗಿಲ್ಲ ಅಂದ್ರೆ ಮುಗಿದೋಯ್ತು, ಅವಳು ಉಲ್ಟನೇ ಮಾಡೋದು. ಮೊದಲೇ ನನ್ನ ದುರ್ವಾಸ ಬೆಂಕಿ ಹಚ್ಚಿಬಿಡ್ತು, ಕೆಳಗು ಕಂದಳಿಯಾಗಿ ಶಾಪಗ್ರಸ್ತಳಾಗಿ ನಿಲ್ತಾಳೆ. ಕೇಳ್ಕೊಂಡಾಗ ಆಯ್ತಮ್ಮ, ಎಲ್ರ ಮನೆ ಮುಂದ್ಗಡೆ ನೀನು ಇದ್ಕೊ ಅಂತ ಹೇಳ್ಬಿಟ್ಟು ಅದನ್ನ ಮುಂದೊಂದು ದಿನ ಹೇಳ್ತಾರೆ. ಸೊ ಅದಕ್ಕೆ ನೋಡೋದು, ಪ್ರತಿಯೊಂದು ಬಿಸ್ನೆಸ್ಗೂ ಅಷ್ಟೆ, ನಮಗಿದೆಯಾ ವ್ಯಾಪಾರ ಮಾಡೋ ಯೋಗ್ಯತೆ ಇದೆಯಾ, ಕೆಲಸ ಮಾಡೋ ಯೋಗ್ಯತೆ ಇದೆ. ಒಂದು ಹುಡುಗ ನೀವು ನಂಬಲ್ಲ, ಬಂದಿದ್ದಾನೆ ಜಾತಕ, ಏಯ್ ನಿನಗೆ ಗೌರ್ಮೆಂಟ್ ಮಟ್ಟದಿದೆ, ಅವನು ಪ್ಯೂರ್ ಪ್ರೈವೇಟೇ ಅಷ್ಟೆ, ಸುಮ್ಮನೆ ಒಂದು ಎಕ್ಸಾಮ್ ತೆಗಿಯೋ ನೀನು ಅಂದ್ರೆ ಪಾಸ್ ಆಗ್ಬಿಟ್ಟಿದ್ದಾನೆ.
ಐ ನಾಟ್ ಇಂಟ್ರೆಸ್ಟೆಡ್ ಇನ್ ದ್ಯಾಟ್ ಅಂತಿದ್ದಾನೆ. ಡೇ, ನಿನ್ನ ಮನೆ ಬಂಗಾರ ಆಗೋಗ, ನಿನಗೆ ದೊಡ್ಡ ಉನ್ನತ ಹುದ್ದೆ ಇದೆ ಕಣೋ, ದೊಡ್ಡ ಸ್ಥಾಯಿ ಇದೆ ನೋಡಿ, ಅವನು ಪ್ರೈವೇಟ್ ಚಿಂತೆ. ಇನ್ನೊಬ್ಬ ಬರ್ತಾನೆ ಪುಣ್ಯಾತ್ಮ, 5 ವರ್ಷ ನೀರಲ್ಲಿ ಹೋಮ, ಪ್ರೊಫೆಸರ್ ಜಾತಕ ಕಣೋ, ನಿಂದು ಪ್ರೊಫೆಸರ್ ಮನೆತನ, ತಂದೆ ಪ್ರೊಫೆಸರೇ, MS, MST, PhD, MPhil, ಏನೇನೋ ಮಾಡ್ಕೋಬೋದು ನೀನು, ಎಲ್ಲೋ ಹೋಗ್ಬಿಟ್ಟು ಗೌರ್ಮೆಂಟ್ ಅಂತ ಕೂತಿದ್ದೆ ನಿನಗಿಲ್ಲ, ಸೆಮಿ ಗೌರ್ಮೆಂಟ್ ಬರ್ಬೋದು ನಿನಗೆ ಅಷ್ಟೇ, ಇಲ್ಲ ನನಗೆ ಅದೇ ಬೇಕಿತ್ತು. ಐ ವಿಲ್ ನಾಟ್ ಲಿವ್. ತಲೆಗೆ ಸಿ, ಇದನ್ನೇ ಹೇಳೋದು, ಬಲಾಬಲಗಳನ್ನು ತಿಳ್ಕೊಳ್ಳೋದು. ಕೇಳಲ್ಲ, ಕೇಳ್ದಿದ್ಮೇಲೆ ಬರಬೇಡಿ, ನಿಮ್ಮ ಬಲ ಎಷ್ಟಿದೆಯೋ ಅಷ್ಟೇ. ಆ ಟ್ರೈನ್ ಹುಬ್ಳಿಗೆ ಹೋಗ್ಬೇಕು ಅನ್ನೋ ಹುಬ್ಳಿನೇ, ಬದಲಾವಣೆನೇ ಇಲ್ಲ. ಎಲ್ಲೋ ಸೆಂಟ್ರಲ್ ಹೋಗ್ತಾ ಒಂಚೂರು ತುಮಕೂರಲ್ಲಿ ನಿಲ್ಲಿಸ್ಬೋದು, ನಂಗೆ ಗೊತ್ತಿಲ್ಲ ಆನ್ ದ ವೇ ಏನೇನು ಬರುತ್ತೆ ಅಂತ. ಅಷ್ಟೇ, ನಿಮಗೋಸ್ಕರ ಟ್ರೈನಿಂಗ್ ಜಂಪ್ ಆಗಿಬಿಟ್ಟು ಈ ಕಡೆ ಎಲ್ಲೋ ಅನಂತಪುರ, ಹಿಂದೂಪುರ ಈ ಕಡೆ ಎಲ್ಲೋ ಹೋಗಲ್ಲ, ಅದು ಪೀಠಾಪುರ ಹೋಗಲ್ಲ, ತಿರುಪ್ತಿಗೆ ಹೋಗಲ್ಲ, ಅದು ಹುಬ್ಳಿಗೆ ಹೋಗೋದು ಹುಬ್ಳಿನೇ, ಚೆನ್ನೈಗೆ ಹೋಗೋದು ಚೆನ್ನೈಯೇ, ಉಲ್ಟಾ ಹೋಗುತ್ತೆ ಅಂತ ಅನ್ಕೋಬಿಡಿ. ಜಾತಕಗಳ ಬಲಾಬಲಗಳು ಅದಕ್ಕೆ ಆ ಪ್ರಭಾವಗಳು ಒಳಗಾಗ್ಬಿಟ್ಟು ಏನು ಮಾಡ್ತೀರಿ, ಯಾರೋ ಮನೇಲಿ ಯಾರೋ ಹೇಳಿದ್ರು ನೀನು ಇದು ಆಗ್ತೀಯ, ಇದು ಮಾಡ್ತೀಯ. ಇನ್ನೂ ಒಂದು ಹೆಣ್ಮಗು, ನಿನ್ನ ಮೆಡಿಕಲೇ ತಾಯಿ, ಮೆಡಿಕಲಲ್ಲಿ ಏನು ಬಂದರೂ ಮಾಡೋಣ, ಇಲ್ಲ ನನಗೆ ಸ್ಕಿನ್ ಸ್ಪೆಷಲಿಸ್ಟೇ ಆಗಬೇಕು, ನನಗೆ ಇದೇ ಆಗಬೇಕು, ಏನಾಗಿದೆ ಗೊತ್ತ, ಆ ಒಂದು ಪ್ರೆಷರ್ ತಡ್ಕೊಳ್ಳಾರದೆ ಆ ಡಿಪ್ರೆಷನ್ ಮಟ್ಟಕ್ಕೆ ಜಾರಿ ಸಿವಿಯರ್ ಟೈಪ್ 1 ಶುಗರ್ ಬಂದಿದೆ. ಡಾಕ್ಟ್ರಿಗೆ ಕಾಯಿಲೆನಾ ಅಂತ ಕೇಳಲು ಆಗ್ತಿಲ್ಲ. ಆ MBBS ಪಡ್ಕೊಂಡು ಮುಗಿಸೋ ಅಷ್ಟು ಚಂದ್ರಮಾಮ ನೋಡಿದ್ದಿ ಮಗು, ನಿನಗೆ ಬೈ ಬರ್ತ್ ಒಂದು ಡಿಗ್ರಿ ಸರ್ಟಿಫಿಕೇಟ್ ಇರಬೇಕಷ್ಟೇ, MD ಇದೆಲ್ಲ ಇದೆ, ನಾನು ಪ್ರೊಫೆಸರ್ ಮಟ್ಟದ್ದು. ನೀನು ನೋಡು ಸ್ಕಿನ್ ಸ್ಪೆಷಲಿಸ್ಟ್ ಅಂತ ಯಾಕೆ ಅನ್ಕೋತೀಯ, ನಿಂಗೆ ಬೇರೆನೂ ಇದೆ ನೋಡು, ಕರ್ಮ ಶಾಪ ಇದೆ, ಒಂದು ಪ್ರೀತಿ ಶಾಪ ಇದೆ ಅಂದರೆ ಆಲ್ರೆಡಿ ಪ್ರೀತಿ ಬ್ರೇಕಪ್, ಅದನ್ನು ಇನ್ನಷ್ಟು ತೊಗೋಬಿಟ್ಟಿದ್ದಾಳೆ ಮಗು, 40 ಕೆಜಿ ಆಗಿಬಿಟ್ಟಿದ್ದಾಳೆ ನನ್ನ ಬಂಗಾರ. ಏ ಬಿಡ, ಮೊದಲು ಈ ಗಮ್ಯದ ಕಡೆ ನೋಡಿ, ಗಮ್ಯ ನೋಡಲ್ಲ ನಾವು, ಪ್ರಾಬ್ಲಮ್ ಅದೇ, ನಮ್ಮ ಬಲಾಬಲಗಳನ್ನು ತಿಳ್ಕೊಬೇಕು, ನೀವು ಬಿಟ್ಕೊಡಲ್ಲ, ನನ್ನ ಪ್ರೀತಿನೇ ಬೇಕು, ನನಗೆ ಅದೇ ಬೇಕು. ಸಿ, ಹುಡುಕಿ ಅನ್ನೋದು ಅದಕ್ಕೆ, ನಮಗಿಲ್ಲ ಅಂದಮೇಲೆ ಇನ್ನೊಂದು ಇದೆ, ದೇಹ ದೈವ ಒಂದು ಬಾಗಲ್ ಮುಚ್ಚಿಟ್ಟಿದೆ ಅಂದರೆ ಇನ್ನೊಂದು ಬಾಗಲ್ ತೆಗೆದಿಟ್ಟಿದೆ, ಆದರೆ ನಾವು ಒಪ್ಕೊಳ್ಳಲ್ಲ, ಅದಕ್ಕೆ ಸಾಧಾರಣವಾಗಿಯೇ ಇರ್ತೇವೆ. ಲಕ್ಷಕ್ಕೊಬ್ಬ ಕೋಟಿಗೊಬ್ಬ ಮಾತ್ರ ಆ ಗಮ್ಯ ತಗೊಂಡು ಅದರ ಕಡೆ ಹೆಜ್ಜೆ ಹಾಕ್ತಾರೆ, ಎಷ್ಟು ಮಾಡ್ಕೊಳ್ಳಿ ಅಂತ ಹೇಳ್ತಾ. ಗುರುವಾರ ಪೂರ್ವ ಪಾಲ್ಗುಣಿ ನಕ್ಷತ್ರ ಮೇಷರಾಶಿ, ಚಂದ್ರ ಶುಕ್ರನ ಸಾರದಲ್ಲಿ ಇದ್ದು ಶುಕ್ರ ಸುಖಭಾವದಲ್ಲಿ ಅದ್ಭುತವಾಗಿ ಕುಳಿತಿದ್ದಾನೆ. ಚೆನ್ನಾಗಿದೆ ಕಲಾವೇದಿಕೆ, ಈ ಆರ್ಟಿಸ್ಟ್ಗಳು, ಡಿಸೈನಿಂಗು, ನಿಟ್ಟಿಂಗು, ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿ, ಈ ಬಟ್ಟೆ, ಹೂವು, ಹಣ್ಣು, ಅಲಂಕಾರ, ಒಪ್ಪ, ಓರಣ, ಎಂಟರ್ಟೈನ್ಮೆಂಟು, ಈ ಥರದ ವೃತ್ತಿ ಉದ್ಯೋಗದಲ್ಲಿರತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿ. ವೃಷಭ ರಾಶಿ, ಚಂದ್ರ ಶುಕ್ರನ ಸಾರದಲ್ಲಿ ಸೂಪರ್, ಭೋಗಕಾರಕ ನಕ್ಷತ್ರದಲ್ಲಿದ್ದು ಭೋಗಕಾರಕ 3ನೇ ಮನೆಯಲ್ಲಿರೋದನ್ನ, ಮುತ್ತು ಮಾಣಿಕ್ಯ, ಬಂಗಾರ, ಬೆಳ್ಳಿ, ಆಭರಣ, ಅಲಂಕಾರ, ಹೂವು, ಹಣ್ಣು, ತರಕಾರಿ, ಸೊಪ್ಪು, ಬೇಕರಿ, ತಿಂಡಿ, ಟ್ರಾವೆಲ್ಸು, ಟೂರ್ಸು, ವೆಹಿಕಲ್ಸು, ಎಂಟರ್ಟೈನ್ಮೆಂಟ್ಸು, ಇದಕ್ಕೆ ಸಂಬಂಧಪಟ್ಟಂಥ ವೃತ್ತಿ ಉದ್ಯೋಗ ಅದ್ಭುತ ಪ್ರಗತಿ. ಇನ್ನು ಮಿಥುನ ರಾಶಿ, ರಾಹು ಬೇರೆ ಶನಿ ನಕ್ಷತ್ರಕ್ಕೆ ಬಂದಿದ್ದಾನೆ, ಬ್ಯೂಟಿಫುಲ್, ಅಂದುಕೊಂಡಂಥ ಕೆಲಸ ಕಾರ್ಯ ಅದ್ಭುತವಾಗಿ ನಡೆಯುತ್ತೆ. ಟ್ರಾವೆಲ್ಸಲ್ಲಿ ಇದ್ದೀರಾ, ವೆಹಿಕಲ್ಸಲ್ಲಿ ಇದ್ದೀರಾ, ಕಸ್ಟಮರ್ ಸರ್ವಿಸಲ್ಲಿ ಇದ್ದೀರಾ, ಸ್ತ್ರೀಯರಿಗೆ ಸಂಬಂಧಿತ ಗಾರ್ಮೆಂಟ್ಸು, ಫುಡ್ ಇಂಡಸ್ಟ್ರಿ, ಅಲಂಕಾರ, ಮೇಕಪ್ಪು, ಬ್ಯೂಟಿ ಪಾರ್ಲರು, ಕೇಶಾಲಂಕಾರ, ಬುಧ ಬೇರೆ ಸೇರಿದ್ದಾನೆ. ವಾಣಿಕಾರಕ, ಸಂಗೀತ, ವಾದ್ಯ, ಇನ್ಸ್ಟ್ರೂಮೆಂಟ್ಸು, ಕಲಾವೇದಿಕೆ, ಇದರಲ್ಲಿ ತೊಡಗಿಸ್ಕೊಂಡಿದ್ದೀರಾ, ಅದ್ಭುತವಾದಂಥ ಪ್ರಗತಿ. ಇನ್ನು ಕರ್ಕಾಟಕ ರಾಶಿ, ಶುಕ್ರ ನಿಮ್ಮ ಮನೇಲಿರೋದು ಒಳ್ಳೆಯದೇ ಆದರೂ ಕೂಡ ಕಳತೃಕಾರಕನಾಗಿ ಮಾರ್ಪಾಟಾಗ್ಬಿಡ್ತಾನೆ. ಸೊ ಸಂಗಾತಿ, ಮದುವೆ, ಕುಟುಂಬ, ಹೊಸ ಮದುವೆ, ಹೊಸ ಬದುಕು, ಹೊಸ ಜೀವನ, ಅಲ್ಲೊಂದು ಸ್ವಲ್ಪ ಒತ್ತಡ ಇದ್ದರೂ ಆನಂದಕರಂ. ಸಿಂಹರಾಶಿ, ಸ್ವಲ್ಪ ಖರ್ಚು ಭೋಗಕ್ಕೆ, ಮನೆಯವ್ರಿಗೋಸ್ಕರ, ಕುಟುಂಬಕ್ಕೋಸ್ಕರ, ಒಡ ಹುಟ್ಟಿದವ್ರಿಗೋಸ್ಕರ, ಇಲ್ಲ ಒಡ ಹುಟ್ಟಿದ ಸ್ತ್ರೀಯರೇನಾದರೂ ಇದ್ರೆ, ಹೆಂಡತಿ, ಅಕ್ಕ ತಂಗಿ, ಗಂಡನ ಅಕ್ಕ ತಂಗಿ, ನಿಮ್ಮ ಅಕ್ಕ ತಂಗಿ, ಅಪ್ಪನ ಅಕ್ಕ ತಂಗಿ, ಅಮ್ಮನ ಅಕ್ಕ ತಂಗಿ, ಇಂಥವ್ರಿಗೆ ಸಂಬಂಧಪಟ್ಟಂಥದ್ದು ಏನೋ ಒಂದು ಬಾಧೆ, ನೋವು, ಇಲ್ಲ ಅವ್ರ ಕುಟುಂಬದ ಬಾಧೆ ನಿಮ್ಮ ತಟ್ಟೆಲಿ ಇಟ್ಕೋತೀರಿ, ಜಾಗ್ರತೆ. ಇನ್ನು ಕನ್ಯಾ ರಾಶಿ, ಚಂದ್ರ 12ನೇ ಮನೆ,
ಶುಕ್ರನ ಸಾರದಲ್ಲಿದ್ದು ಶುಕ್ರ ಲಾಭದಲ್ಲಿದ್ದಾನೆ. ಸೊ ದುಡಿಯೋದೆಲ್ಲ ಖರ್ಚು, ಖರ್ಚು ಮಾಡೋದು ಕೂಡ ದುಡಿಯೋದಕ್ಕೆ ಅನ್ನತಕ್ಕಂಥ ಒಂದು ಭಾವವಿರುತ್ತದೆ. ಚೆನ್ನಾಗಿದೆ, ತೊಂದರೆ ಏನಿಲ್ಲ. ವಿಪರೀತ ಖರ್ಚು, ನೀವು ಮೊದಲೇ ಸ್ವಲ್ಪ ಲೆಕ್ಕಾಚಾರ ಹಾಕಿದ್ರು, ನೀವು ಎಷ್ಟೇ ಲೆಕ್ಕಾಚಾರ ಹಾಕಿದ್ರು ನಿಮಗೊಂದು ಖರ್ಚಿದ್ದೇ ಇರುತ್ತೆ. ಕನ್ಯಾ ರಾಶಿಯವ್ರಿಗೆ ಅದೊಂದು ಗಲಿಬಿಲಿ ಯಾವಾಗಲೂ ಇರುತ್ತೆ. ಬಟ್ ಇವತ್ತು ಲಾಭಕರವೇ. ಅದರಲ್ಲೂ ಕೈ ಕೆಲಸ, ಕೈಯಿಂದ ಕಲಿತ ನುರಿತ ಕೆಲಸಗಳು. ಕೆಲವರು ಈ ಕಸೂತಿ ಕಲೆ, ಮೇಕಪ್ ಕಲೆ, ಬಟ್ಟೆ ಹೊಲಿಯೋದು, ಸ್ಟಿಚಿಂಗ್ ಮಾಡೋದು, ಡಿಸೈನಿಂಗ್ ಮಾಡೋದು, ಒಂಥರ ವಿಶೇಷ ಕಲೆಗಳನ್ನು ಅಡುಗೆ ಮಾಡೋದು, ಎಲ್ರ ಕೈಗೂ ಬರೋಲ್ಲ ಅದು. ಆ ಥರದ್ದು ಏಹ್ ಎಲ್ಲೋದ್ರೂ ಬದುಕೋತಾನೆ ಹೋಗ, ಅವ್ನು ಬರುತ್ತೆ ಒಂದು ರಿಪೇರಿ ಕೆಲಸ. ಅಂಥ ಒಂದು ಕೆಲಸ ಕಾರ್ಯಗಳಲ್ಲಿ ತೊಡಗಿಸ್ಕೊಂಡಿರೋರಿಗೆ ವಿಶೇಷ ಆಗಿರುತ್ತೆ. ಇನ್ನು ತುಲಾರಾಶಿ ಅವ್ರಿಗೆ ಜಾಕ್ ಮಾಡ್ತೇನೆ, ಕೇಂದ್ರದಲ್ಲೇ ಶುಕ್ರ, ಚಂದ್ರ ಲಾಭಸ್ಥಾನ, ಅಂದುಕೊಂಡಂಥ ಕೆಲಸ ಕಾರ್ಯ ವ್ಯವಸ್ಥಿತವಾಗಿ ನಡೆಯುತ್ತೆ. ಲೀಗಲ್ ಸಿಸ್ಟಮ್ನಲ್ಲಿದ್ದೀರಾ, ಟ್ರಾವೆಲ್ಸ್ ಲೈನಲ್ಲಿದ್ದೀರಾ, ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿ ಉದ್ಯೋಗ ವ್ಯವಹಾರಗಳಲ್ಲಿ ತೊಡಗಿಸ್ಕೊಂಡಿದ್ದೀರಾ, ವಿಶೇಷ ಅಭಿವೃದ್ಧಿ ಕಾಣತಕ್ಕಂಥ ಒಂದು ದಿನ. ವೃಶ್ಚಿಕ ರಾಶಿ, ಸಪ್ತಮಾಧಿಪತಿ ಭಾಗ್ಯದಲ್ಲಿದ್ದು ಆ ಒಂದು ಭಾಗ್ಯಾಧಿಪತಿ ದಶಮದಲ್ಲಿರುವುದರಿಂದ ಟ್ರಾವೆಲ್ಸು, ಟೂರ್ಸು, ವೆಹಿಕಲ್ಸು, ಬಂಗಾರ, ಬೆಳ್ಳಿ, ಅಲಂಕಾರ, ಉಪ್ಪ, ಓರಣ, ಶಿಲ್ಪಕಲೆ, ಚಿತ್ರಕಲೆ, ಆಮೇಲೆ ಈ ಪಂಚಲೋಹದ ವಸ್ತುಗಳು, ಆ್ಯಂಟಿಕ್ ವಸ್ತುಗಳು, ಅಲಂಕಾರಿಕ ವಸ್ತುಗಳ ವ್ಯಾಪಾರ ವ್ಯವಹಾರ ಅದ್ಭುತ ಪ್ರಗತಿ. ಧನುಸು ರಾಶಿ, ಅಷ್ಟಮಾಧಿಪತಿ ಭಾಗ್ಯದಲ್ಲಿದ್ದು ಷಷ್ಠಾಧಿಪತಿಯ ಪ್ರಭಾವದಲ್ಲಿರುವುದರಿಂದ ಸ್ವಲ್ಪ ದುಡಿದಿದ್ದೆಲ್ಲ ಖರ್ಚು ನೋಡಿಕೊಂಡು, ಮನೇಲಿ ಯಾರಿಗಾದರೂ ಡಯಾಬಿಟಿಸ್ ಪ್ರಾಬ್ಲಮ್ ಇದೆ, ನರ್ವಸ್ ಪ್ರಾಬ್ಲಮ್ ಇದೆ, ಸ್ವಲ್ಪ ಎಚ್ಚರಿಕೆ, ಹಿರಿಯರ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಟ್ಟರೆ ಸಾಕು. ಕೊಡೋದು ತಗೊಳ್ಳೋದ್ರಲ್ಲಿ ಸ್ವಲ್ಪ ಜಾಗ್ರತೆ, ದುಡುಕಿನ ವ್ಯವಹಾರಗಳು ಮಾಡದೇ ಇದ್ದರೆ ಉತ್ತಮ. ಇನ್ನು ಮಕರ ರಾಶಿ, ಚಂದ್ರಾಷ್ಟಮ ಇರೋದನ್ನ ದೂರದ ಕೆಲಸ, ದೂರದ ವ್ಯವಹಾರ, ದೂರದ ವ್ಯಾಪಾರ, ದೂರದ ಮಾತುಕತೆ, ಗೊತ್ತಿಲ್ಲದ ವ್ಯವಹಾರ, ಗೊತ್ತಿಲ್ಲದ ವ್ಯಾಪಾರ, ಈ ಥರದಕ್ಕೇನಾದರೂ ಅತಿ ಬುದ್ಧಿ, ಅತಿ ಲೆಕ್ಕಾಚಾರ ಮಾಡೋಕೆ ಹೋಗಿ ಎಳೆದಾಟ ಆಗುತ್ತೆ. ಆರೋಗ್ಯದ ಕಡೆ ವಿಪರೀತ ಕಾಳಜಿಯಾಗಿ ನೋಡ್ಕೊಳ್ತಕ್ಕಂಥದ್ದು ಮಾಡಿ. ಯಾಕಂದರೆ ಶುಕ್ರನ ಸಾರದಲ್ಲಿದ್ದಾಗ ಕಿಡ್ನಿ, ಬ್ಯಾಕು, ಹಾರ್ಟು, ಲಂಗ್ಸು, ಲಿವರು, ಈ ಥರದ್ದು ಏನಾದರೂ ಪ್ರಾಬ್ಲಮ್ ಇದ್ದರೆ ವಿಸ್ಫೋಟಂ ಜಾಗೃತಂ. ಇನ್ನು ಕುಂಭರಾಶಿ, ಸಪ್ತಮದಲ್ಲಿ ಚಂದ್ರ ಶುಕ್ರನ ಸಾರದಲ್ಲಿದ್ದು, ಶುಕ್ರ ವಿಶೇಷವಾಗಿ ಶನಿ ಸಾರದಲ್ಲಿದ್ದು, ಶನಿ ನಿಮ್ಮ ಮನೆಯಲ್ಲೇ ಇರುವುದರಿಂದ ವಿಶೇಷವಾಗಿ ಕಲಾ ಮಾಧ್ಯಮ, ಕಲಿಸೋದು, ಟೀಚ್ ಮಾಡೋದು, ಪ್ರೀಚ್ ಮಾಡೋದು, ಆಯಿಲು, ಪೆಟ್ರೋಲು, ಲಿಕ್ಕರು, ಗ್ಯಾಸು, ಎಕ್ಸ್ಪೋರ್ಟು, ಇಂಪೋರ್ಟು, ಇದಕ್ಕೆ ಸಂಬಂಧಪಟ್ಟಂಥದ್ದು ಅಡ್ವೈಸರಿ ಕೆಲಸಗಳು ತೊಡಗಿಸ್ಕೊಂಡಿರ್ತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿ. ಮೀನರಾಶಿ, ಡ್ರೈವಿಂಗು, ವೆಹಿಕಲು, ವೆಹಿಕಲ್ ಸೆಲ್ಲಿಂಗು, ಫುಡ್ಡು, ಫುಡ್ ಕಾರ್ಟು, ಫುಡ್ ವೆಹಿಕಲ್ಲು, ಇದಕ್ಕೆ ಸಂಬಂಧಪಟ್ಟಂಥದ್ದು, ಬಂಗಾರ, ಬೆಳ್ಳಿ, 1 ಗ್ರಾಮ್, ಅಲಂಕಾರ, ಉಪ್ಪ, ಓರಣ, ಸೀರೆ, ಬಳೆ, ಹೂವು, ಹಣ್ಣು, ತರಕಾರಿ, ಸೊಪ್ಪು, ಇವುಗಳಿಗೆ ಸಂಬಂಧಪಟ್ಟಂಥ ವ್ಯಾಪಾರ ವ್ಯವಹಾರ, ಕೃಷಿ, ಹೈನುಗಾರಿಕೆ, ಹಾಲು, ಬೆಣ್ಣೆ, ತುಪ್ಪ, ಮೊಸರು, ಇದಕ್ಕೆ ಸಂಬಂಧಪಟ್ಟಂಥ ವೃತ್ತಿ ಉದ್ಯೋಗ ತೊಡಗಿಸ್ಕೊಂಡಿರ್ತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿಯನ್ನು ಕಾಣತಕ್ಕಂಥ ಒಂದು ದಿನ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.